प्रेज द लॉर्ड देवर महापरिशुद्ध नाम के महिमे उंटागली गुरुवार सायंकाल प्रार्थने नम्म उडिपी मैंगलूर विश्वासी येसु क्रिस्तन हेसरिनल्ली नानु स्वागतिसुवनागिद्देने प्रीतियाद देवर मक्कळे नम्म देवरु ओळ्ळेवनु तन्न महाकृपेयन्नु नम्म मेले तोरिदवनागिद्दाने आदरिंद आतन माडिदंत उपकारगळिगे नावेष्टो आतन आराधिसबेकु ಈಗ ನಾವು ಆತನ ಆರಾಧಿಸೋಣ ಈಗಲೂ ಮೊದಲನೇದಾಗಿ ನಾವು ದೇವಾದಿ ದೇವ ರಾಜಾದಿ ರಾಜ ಮಹಿಮೆ ಮಹಿಮೆ ಎಂಬ ಹಾಡನ್ನು ಹಾಡುತ್ತಿರುವಾಗ ನಾವು ಕರ್ತನನ್ನು ಮಹಿಮೆ ಪಡಿಸಲಿಕ್ಕೆ ಹೋಗೋಣ ಹಲ್ಲೆಲೂಯಾ ಥ್ಯಾಂಕ್ ಯು ಜೀಸಸ್ ಹಲ್ಲೆಲೂಯಾ ಓ ನಮ ನಾವು ಆರಾಧಿಸುವಂತ ಆತನೇ ದೇವಾದಿ ದೇವನು ರಾಜಾದಿ ರಾಜನು ಕರ್ತರ ಕರ್ತನು ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡಿದವಂತ ಆತನು ಅದಕ್ಕೆ ನಾವು ಆತನನ್ನು ಸ್ತುತಿಸೋಣ ದೇವಾದಿ ದೇವ ರಾಜಾದಿ ರಾಜ ಮಹಿಮೆ ಮಹಿಮೆಯು ಕರ್ತಾದಿ ಕರ್ತ ನನ್ನೇಸು ರಾಜ ಸುದಿಯು ಸ್ತೋತ್ರವು ದೇವಾದಿ ದೇವ ರಾಜಾದಿ ರಾಜ ಮಹಿಮೆ ಮಹಿಮೆಯು ಕರ್ತಾದಿ ಕರ್ತ ನನ್ನೇಸು ರಾಜ ಸ್ತುತಿಯು ಸ್ತೋತ್ರವು ಮಹಿಮೆ ಯೇಸಯ್ಯ ಮಹತ್ವವು ಅದು ನಿನಗಯ ಮಹಿಮೆ ಯೇಸಯ್ಯ ಮಹತ್ವವು ಅದು ನಿನಗಯ ಮಹಿಮೆ ಯೇಸಯ್ಯ ಮಹತ್ವವು ನಿನಗಯ ಮಹಿಮೆ ಯೇಸಯ್ಯ ಮಹತ್ವವು ಅದು ನಿನಗಯ ಮಾರ್ಗವಿಲ್ಲದೆ ಹುಡುಕಿ ಬಂದಿರಿ ಶಿಲುಬೆಯಲ್ಲಿ ನಿನ್ನ ರಕ್ತವ ಸುರಿಸಿ ರಕ್ಷಣೆಯ ನೀಡಿದೆ ಮಾರ್ಗವಿಲ್ಲದೆ ಹೋಗಿ ಅಳದೆ ಹುಡುಕಿ ಬಂದಿರಿ ಶಿಲುಬೆಯಲ್ಲಿ ನಿನ್ನ ರಕ್ತವ ಸುರಿಸಿ ರಕ್ಷಣೆಯ ನೀಡಿದೆ ಮಹಿಮೆ ಯೇಸಯ್ಯ ಮಹತ್ವವು ನಿನಗಯ ಮಹಿಮೆ ಯೇಸಯ್ಯ ಮಹತ್ವವು ಅದು ನಿನಗಯ ಮಹಿಮೆ ಯೇಸಯ್ಯ ಮಹತ್ವವು ನಿನಗಯ ಮಹಿಮೆ ಯೇಸಯ್ಯ ಮಹತ್ವವು ಅದು ನಿನಗಯ ನಾಶನ ಗುಂಡಿಯಲ್ಲಿ ಬಾಲಿದ ನನ್ನ ಎತ್ತಿ ನಿಲ್ಲಿಸಿದೆ ಬಂಡೆ ಮೇಲೆ ನಿಲ್ಲಿಸಿ ನನ್ನ ಕೀರ್ತನೆ ಹಾಡಿಸಿದೆ ನಾಶನ ಗುಂಡಿಯಲ್ಲಿ ಬಾಲಿದ ನನ್ನ ಎತ್ತಿ ನಿಲ್ಲಿಸಿದೆ ಬಂಡೆ ಮೇಲೆ ನಿಲ್ಲಿಸಿ ನನ್ನ ಕೀರ್ತನೆ ಹಾಡಿಸಿದೆ ಮಹಿಮೆ ಯೇಸಯ್ಯ ಮಹತ್ವವು ನಿನಗಯ ಮಹಿಮೆ ಯೇಸಯ್ಯ ಮಹತ್ವವು ಅದು ನಿನಗಯ ಮಹಿಮೆ ಯೇಸಯ್ಯ ಮಹತ್ವವು ನಿನಗಯ ಮಹಿಮೆ ಯೇಸಯ್ಯ ಮಹತ್ವವು ಅದು ನಿಮಗಯ ನಮ್ಮ ಪ್ರಾರ್ಥನೆಗಿಂತಲೂ ಯೋಚನೆಗಿಂತಲೂ ಹೆಚ್ಚಾಗಿ ಮಾಡುವವನೇ ಇಂದು ಎಂದೆಂದು ಸಮಾಧಾನ ನೀಡಿ ಬಲಪಡಿಸುವಾತನೇ ನಮ್ಮ ಪ್ರಾರ್ಥನೆಗಿಂತಲೂ ಯೋಚನೆಗಿಂತಲೂ ಹೆಚ್ಚಾಗಿ ಮಾಡುವವನೇ ಇಂದು ಎಂದೆಂದು ಸಮಾಧಾನ ನೀಡಿ ಬಲಪಡಿಸುವಾತನೇ ಮಹಿಮೆ ಯೇಸಯ್ಯ ಮಹತ್ವವು ನಿನಗಯ ಮಹಿಮೆ ಯೇಸಯ್ಯ ಮಹತ್ವವು ಅದು ನಿನಗಯ ಮಹಿಮೆ ಯೇಸಯ್ಯ
ಆಕವು ನಿಮಗಯ ಮಹಿಮೆ ಯೇಸಯ ಮಹತ್ವವು ಅದು ನಿಮಗಯ ಎಷ್ಟೊಂದು ಉಪಕಾರ ಮಾಡಿದ ನಿನ್ನನ್ನು ಹೇಗೆ ನ ವರ್ಣಿಸಲಿ ಜೀವಿತ ದಿನವೆಲ್ಲ ನಿನಗಾಗಿ ಬಾಳಿ ನಿಂತೇವೆ ಯಾ ಮಡುವೆ ಎಷ್ಟೊಂದು ಉಪಕಾರ ಮಾಡಿದ ನಿನ್ನನ್ನು ಹೇಗೆ ನ ವರ್ಣಿಸಲಿ ಜೀವಿತ ದಿನವೆಲ್ಲ ನಿನಗಾಗಿ ಬಾಳಿ ನಿಂತೇವೆ ಯಾ ಮಡುವೆ ಮಹಿಮೆ ಯೇಸಯ ಪಾತವು ನಿನಗಯ ಮಹಿಮೆ ಯೇಸಯ ಪಾತವು ಅದು ನಿನಗಯ ಮಹಿಮೆ ಯೇಸಯ ಪಾತವು ನಿನಗಯ ಮಹಿಮೆ ಯೇಸಯ ಪಾತವು ಅದು ನಿಮಗಯ ನಮ್ಮ ಪ್ರಾರ್ಥನೆಗಿಂತಲೂ ಯೋಚನೆಗಿಂತಲೂ ಹೆಚ್ಚಾಗಿ ಮಾಡುವವನೇ ಇಂದು ಎಂದೆಂದು ಸಮತನ ನೀಡಿ ಬಲಪಡಿಸುವಾತನೇ ನಮ್ಮ ಪ್ರಾರ್ಥನೆಗಿಂತಲೂ ಯೋಚನೆಗಿಂತಲೂ ಹೆಚ್ಚಾಗಿ ಮಾಡುವವನೇ ಇಂದು ಎಂದೆಂದು ಸಮತನ ನೀಡಿ ಬಲಪಡಿಸುವಾತನೇ ಮಹಿಮೆ ಯೇಸಯ ಪಾತವು ನಿನಗಯ ಮಹಿಮೆ ಯೇಸಯ ಮಹತ್ವವು ಅದು ನಿಮಗಯ ಮಹಿಮೆ ಯೇಸಯ ಮಹತ್ವವು ನಿನಗಯ ಮಹಿಮೆ ಯೇಸಯ ಮಹತ್ವವು ಅದು ನಿಮಗಯ ಎಷ್ಟೊಂದು ಉಪಕಾರ ಮಾಡಿದ ನಿನ್ನನ್ನು ಹೇಗೆ ನ ವರ್ಣಿಸಲಿ ಜೀವಿತ ದಿನವೆಲ್ಲ ನಿನಗಾಗಿ ಬಾಳಿ ನಿಂತೇವೆ ಯಾ ಮಾಡುವೆ ಎಷ್ಟೊಂದು ಉಪಕಾರ ಮಾಡಿದ ನಿನ್ನನ್ನು ಹೇಗೆ ನ ವರ್ಣಿಸಲಿ ಜೀವಿತ ದಿನವೆಲ್ಲ ನಿನಗಾಗಿ ಬಾಳಿ ನಿಂತೇವೆ ಯಾ ಮಾಡುವೆ ಮಹಿಮೆ ಯೇಸಯ ಮಹತ್ವವು ನಿನಗಯ ಮಹಿಮೆ ಯೇಸಯ ಮಹತ್ವವು ಅದು ನಿಮಗಯ ಮಹಿಮೆ ಯೇಸಯ ಮಹತ್ವವು ನಿನಗಯ ಮಹಿಮೆ ಯೇಸಯ ಮಹತ್ವವು ಅದು ನಿನಗಯ ದೇವಾದಿ ದೇವ ರಾಜಾದಿ ರಾಜ ಮಹಿಮೆ ಮಹಿಮೆಯೋ ಗ್ಲೋರಿ ಗಜಾದಿ ಗಂಧ ಧನೇಶು ರಾಜ ಸ್ತುತಿಯ ಸ್ತೋತ್ರವು ದೇವಾದಿ ದೇವ ರಾಜಾದಿ ರಾಜ ಮಹಿಮೆ ಮಹಿಮೆಯೋ ಗಜಾದಿ ಗಂಧ ಧನೇಶು ರಾಜ ಸ್ತುತಿಯ ಸ್ತೋತ್ರವು ಮಹಿಮೆ ಯೇಸಯ ಮಹತ್ವವು ನಿಮಗಯ ಮಹಿಮೆ ಯೇಸಯ ಮಹತ್ವವು ಅದು ನಿಮಗಯ ಮಹಿಮೆ ಯೇಸಯ ಮಹತ್ವವು ನಿಮಗಯ ಮಹಿಮೆ ಯೇಸಯ ಮಹತ್ವವು ಅದು ನಿಮಗಯ ಹಲ್ಲೆಲೂಯಾ ಲಾರ್ಡ್ ಥ್ಯಾಂಕ್ ಯು ಜೀಸಸ್ ವಿ ವರ್ಷಿಪ್ ಯು ಲಾರ್ಡ್ ಹಲ್ಲೆಲೂಯಾ ಎಲ್ಲ ಮಹಿಮೆ ಎಲ್ಲ ಮಹತ್ವವು ನಿಮಗೆ ನಿಮಗೆ ಸ್ವಾಮಿ ಹಲ್ಲೆಲೂಯಾ ಹಲ್ಲೆಲೂಯಾ ಲಾರ್ಡ್ ಮಹಿಮೆ ನಿಮಗಯ ಮಹತ್ವವು ನಿಮಗಯ ಮಹಿಮೆ ನಿಮಗಯ ಮಹತ್ವವು ಅದು ನಿಮಗಯ ಅದು ನಿಮಗಯ ಹಲ್ಲೆಲೂಯಾ ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಐ ವರ್ಷಿಪ್ ಯು ಓರಿ ಬಲ ಬಶ್ಯ ತರಳಲಳು ಓರಿಡಿರಳಲ ಬೋರಕು ತರಳಲಳ ಓರಿ ಬಲ ಬರ ಬಶ್ಯ ತರಳಲಳು ಥ್ಯಾಂಕ್ ಯು ಜೀಸಸ್ ಹಲ್ಲೆಲೂಯಾ
महिमे लीन गैया महत्व निमा गैया महिमे निमा गैया घनवु स्तुतियु स्तोत्रवु ಎಂದೆಂದು ನಿಮಗಯ್ಯ ಎಲ್ಲರೂ ಹೇಳೋಣ ಘನವು ಸ್ತುತಿಯು ಸ್ತೋತ್ರವು ಹಲ್ಲೆಲೂಯಾ ಎಂದೆಂದು ನಿಮಗಯ್ಯ ಆರಾಧನೆ ಕುರವಶ್ಯ ತರಳಲಬ ಆ ರಾಧನೆ ನನ್ನಾಪ್ತ ಯೇಶುವೆ ನನ್ನಾಪ್ತ ಯೇಶುವೆ ಹಲ್ಲೆಲೂಯಾ ಹಲ್ಲೆಲೂಯಾ ಯೇಶುವೇ
ಸಾಕು ನಿನ್ನಾಚ ಬೇಕು ನಿನ್ ಚಿಂತ ಆಗಬೇಕು ನಿನ್ನಾಮ ಸಾಕು ನಿನ್ನಾಚ ಬೇಕು ನಿನ್ ಚಿಂತ ಆಗಬೇಕು ಆರಾಧನೆ ಆರಾಧನೆ ನನ್ನ ಆಪ್ತ ಯೇಸುವೆ ನನ್ನ ಆಪ್ತ ಯೇಸುವೆ ಮಹಿಮೆ ನಿನಗಯ್ಯ ತುಂಬಿದೆ ಅಭಿಷೇಕ ನಾಥನೆ ಬಲ ಪ್ರೀತಿಯಿಂದ ನನ್ನನ್ನು ತುಂಬಿದೆ ಅಭಿಷೇಕ ನಾಥನೆ ಆರಾಧನೆ ಜೀಸಸ್ ಆರಾಧನೆ ಆರಾಧನೆ ನನ್ನ ಆಪ್ತ ಯೇಸುವೆ ನನ್ನ ಆಪ್ತ ಯೇಸುವೆ ಸ್ತುತಿಯು ಸ್ತೋತ್ರವು ಎಂದದ್ದು ನಿನಗಯ್ಯ ಧನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ ಧನವು ಸ್ತುತಿಯು ಸ್ತೋತ್ರವು
आराधने 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 नन्नात येशुवे नन्नात येशुवे महिमे ಘನವು ಸ್ತುತಿಯು ಸ್ತೋತ್ರವು ಮಾನವು ಮಹಿಮೆಯು ನಮ್ಮ ಜೀವಿತಗಳ ಮೂಲಕ ಎಂದೆಂದೂ ನಿನಗೆ ಸ್ವಾಮಿ, ಎಂದೆಂದೂ ನಿನಗೆ. ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಬಿಡಿಸಿದವನೇ, ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. ಆತ್ಮ ಸ್ವರೂಪಿಯಾಗಿರುವ ನೀನು ನಮ್ಮನ್ನು ಬಿಡಿಸಲಿಕ್ಕೆ ಕರ್ತನ ವಾಕ್ಯವಾದ ನೀನು ಶರೀರವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬನ್ನಿ, ನಮಗಾಗಿ ಆ ನಿಷ್ಕಳಂಕವಾದ ಅಮೂಲ್ಯವಾದ ಪರಿಶುದ್ಧವಾದ ರಕ್ತವನ್ನು ಸುರಿಸಿರುವುದರಿಂದ ನಮ್ಮೆಲ್ಲರಿಗೂ ಈ ದಿವಸ ಪಾಪದಿಂದಲೂ ಶಾಪದಿಂದಲೂ ರೋಗದಿಂದಲೂ ಸೈತಾನನ ಅಧಿಕಾರದಿಂದಲೂ ಬಿಡುಗಡೆಯನ್ನು ಕೊಟ್ಟುಬಿಟ್ಟೆ ಸ್ವಾಮಿ. ಬಂಧನದಿಂದ ಕಷ್ಟಗಳಿಂದ ನಮಗೆ ಬಿಡುಗಡೆ ಮಾಡಿ ನಮ್ಮ ಜೀವಿತಗಳನ್ನು ಸ್ವತಂತ್ರದಲ್ಲಿ ಇರಿಸಿರುವ ದೇವರೇ, ಬಿಡುಗಡೆಯಲ್ಲಿ ಇರಿಸಿರುವ ದೇವರೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ ಸ್ವಾಮಿ. ಎಷ್ಟೋ ನೀವು ಆರಾಧನೆ ಹೊಂದತಕ್ಕವರು, ಎಷ್ಟೋ ಮಹಿಮೆ ನೀವು ಹೊಂದತಕ್ಕವರು. ಕರ್ತನೆ ಮತ್ತೊಂದು ಸಾತಿ ಈ ಗುರುವಾರ ಸಾಯಂಕಾಲ ಸಮಯದಲ್ಲಿ ನಿಮಗೆ ಅಡ್ಡಬಿದ್ದು ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ನಿಮಗೆ ಮಹಿಮೆ, ನಿಮಗೆ ಮಹಿಮೆ, ನಿಮಗೆ ಮಹಿಮೆ. ಅಯ್ಯ, ನೀನು ಮಾಡಿದ ಮಹೋಪಕಾರಕ್ಕೆ ಇದು ಬಿಟ್ಟರೆ ನಾವೇನು ಮಾಡಲ್ಲ ರೀ ಸ್ವಾಮಿ. ನಿನ್ನ ಸ್ತುತಿಸ್ತೇವೆ, ನಿನ್ನ ಹೊಗಳುತ್ತೇವೆ. ನಿನ್ನ ಮಹಿಮೆಯುಳ್ಳ ನಾಮದ ಮಹಿಮೆಗಾಗಿ ಈ ಜೀವಿತಗಳನ್ನು ಸಮರ್ಪಿಸ್ತೇವೆ ಸ್ವಾಮಿ. ನಮ್ಮ ಎಲ್ಲ ಮಾತು ಕ್ರಿಯೆಗಳಿಂದ ಹಲ್ಲೆಲೂಯಾ ನಿನಗೆ ಮಹಿಮೆ ತರುವ ಹಾಗೆ ಬರೆದುಕೊಳ್ತೇವೆ. ನಮಗೆ ಮಾಡಿದ ಉಪಕಾರಗಳಿಗೆ ಇದೇ ನಮ್ಮ ಪ್ರತಿಕ್ರಿಯೆ ಸ್ವಾಮಿ. ನಮ್ಮ ನಾವು ನಿನ್ನ ಕೈಗೊಪ್ಪಿಸಿಕೊಳ್ತಾ ಯೇಸುವಿನ ನಾಮದಲ್ಲಿ ಈ ಸ್ತುತಿ ಆರಾಧನೆಯನ್ನು ಸಮರ್ಪಿಸುತ್ತಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆಯೇ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೀತಿಯಾದ ದೇವರ ಮಕ್ಕಳೇ, ಮತ್ತು ಈ ಗುರುವಾರದ ದಿವಸ ಸಾಯಂಕಾಲ ಪ್ರಾರ್ಥನೆಗೆ ಮತ್ತೊಂದು ಸಾಥಿ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಮತ್ತು ದೇವರ ಮಹಾಕೃಪೆಯಿಂದ ನೀವೆಲ್ಲರೂ ಸಂತೋಷವಾಗಿಯೂ ಆರೋಗ್ಯವಾಗಿ ಇದ್ದೀರೆಂಬುದಾಗಿ ನಂಬುವನಾಗಿದ್ದೇನೆ. ಕಳೆದ ವಾರಗಳೇ ಗುರುವಾರ ಸುಮಾರು 3 ವಾರಗಳಿಂದ
ನಾವು ಪ್ರಾರ್ಥನೆ ಕುರಿತಾಗಿ ಅಥವಾ ವಿಶ್ವಾಸಿಗಳಾಗಿರುವಂತ ನಾವು ಪ್ರಾರ್ಥನೆಯಲ್ಲಿ ನಿರತರಾಗಿರುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದದ್ದು. ಪ್ರೇಯರೇ ಅಂದರೆ ಪ್ರಾರ್ಥನೆಯಲ್ಲಿ ಇರುವಂಥದ್ದು ಅಂದರೆ ದೇವರ ಹತ್ರ ಸಮಯ ಕಳೆಯುವಂಥದ್ದು ಬಹಳ ಶ್ರೇಷ್ಠವಾದದ್ದು. ಅದಕ್ಕೆ ಭಕ್ತನ ಹೇಳ್ತಾನೆ, ಆತನ ಆಲಯ ಆವರಣದಲ್ಲಿ ಒಂದು ದಿನ ಕಳೆದರೆ ಅದು ಸಹಸ್ರಾದ ದಿನಗಳಿಗಿಂತಲೂ ಶ್ರೇಷ್ಠವಾದದ್ದು ಎಂಬುದಾಗಿ. ಯಾಕಂದರೆ ಆತನ ಹತ್ರ ಅಷ್ಟು ಅದು ಅಷ್ಟು ಅದ್ಭುತವಾದ ಸಮಯ. ಅದಕ್ಕೆ ನಾವು ಹಾಗೆ ಆತನ ಹತ್ರ ಸಮಯವನ್ನು ಕಳೀತಾ ಇರುವಾಗ ಪ್ರೇರೆ ನಮ್ಮ ಜೀವಿತಗಳಲ್ಲಿ ಎಷ್ಟೋ ಆನಂದವನ್ನು ಅನುಭವಿಸ್ತೇವೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾನು ನಿಮಗೆ ತೋರಿಸಿದೆ, ಆತನ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷವಿದೆ. ಪ್ರೇರೆ ಕ್ರಿಸ್ತನಲ್ಲಿ ನಾವು ನಿಜವಾದ ಶಾಂತಿಯನ್ನು ಹೊಂದಿಕೊಂಡಿದ್ದೇವೆ. ಆತನ ಹತ್ರ ನಾವು ಕಳೆಯುವಾಗ ಆ ಶಾಂತಿಯಲ್ಲಿ ದಿನದಿನ ವೃದ್ಧಿಯಾಗುವವರಾಗಿರ್ತೇವೆ. ಈ ಲೋಕದ ನಮ್ಮ ಜೀವನದ ಎಂಥ ಸಂದರ್ಭಗಳಲ್ಲಿ ಕೂಡ ನಮ್ಮ ಶಾಂತಿಯನ್ನು ವ್ಯಕ್ತಪಡಿಸುವವರಾಗಿರ್ತೇವೆ. ಹಲ್ಲೆಲೂಯ. ಮತ್ತಷ್ಟು ಮಾತ್ರ ಅಲ್ಲ, ನಾವು ಆತನ ಸಮ್ಮುಖದಲ್ಲಿ ಇರ್ತಾ ಬರುವಾಗ ನಾವು ಆತನ ಹಾಗೆಯೇ ಬದಲಾಗಿ ಬಿಡ್ತೇವೆ. ಪ್ರೇರೆ ಅಂದರೆ ಯೇಸುವನ್ನು ನಂಬಿದಾಗ ನಮ್ಮ ಆತ್ಮದಲ್ಲಿ ನಾವೆಂಥವರಾಗಿದ್ದೇವೋ ನಮ್ಮ ಮನಸ್ಸು ಆ ವಿಧವಾಗಿ ಬದಲಾಗಿ ನಾವು ಈ ಲೋಕದಲ್ಲಿ ನಮ್ಮ ಕರ್ತನನ್ನು ಮಹಿಮೆ ಪಡಿಸುವರಾಗಿರ್ತೇವೆ. ಸೊ ಅದಕ್ಕೆ ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುವುದು ಹೇಗೆ ಅಂತ, ಹೌ ಟು ಇಂಪ್ರೂವ್ ಅವರ್ ಪ್ರೇಯರ್ ಲೈಫ್, ಹೌ ಟು ದೇವರ ಸಮ್ಮುಖದಲ್ಲಿ ಅಂತ ಹೇಗೆ ಅಂತ ಹೇಳುವಾಗ, ಭಾಳ ಸಾರಿ ಭಾಳ ಜನರಿಗೆ ದೇವರ ಸಮಯದಲ್ಲಿ ಹೇಗೆ ಯಾ ಸಮಯ ಕಳೆಯುವುದು ಎಂಬುದಾಗಿ. ಪ್ರೇಯರೇ ಭಕ್ತರ ಜೀವನದಲ್ಲಿ ನಾವು ನೋಡಿದಾಗ 40 ದಿವಸ ದೇವರ ಪ್ರಸನ್ನತೆಯಲ್ಲಿ ಹೋದಾಗ ಅವರು ಸಮಸ್ತವನ್ನು ಮರ್ತೇ ಬಿಟ್ಟರು. 40 ದಿವಸ ದಾನಿಯನ್ನು 21 ದಿವಸ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 40 ದಿವಸ ಉಪವಾಸವಿದ್ದು ಬಿಟ್ಟ. ಆತನು ಪ್ರಾರ್ಥನೆ ಮಾಡ್ತಾ ಎಲ್ಲವನ್ನು ಅಂದರೆ ದೇವರ ಸಂಗಡ ಸಮಯವನ್ನು ಕಳೀತಾ ಮರ್ತು ಬಿಟ್ಟ. ಸೊ ಅದಕ್ಕೆ ಇಂಥ ಅದ್ಭುತವಾದ ಸಮಯ ಪ್ರಿಯ ಪ್ರಾರ್ಥನಾ ಸಮಯ. ನೀನು ಎಷ್ಟೇ ಸುಸ್ತಾಗಿರು, ನಿನಗೆಷ್ಟೇ ಕಷ್ಟವಾಗಿರಲಿ, ಆತನ ಸನ್ನಿಧಾನಕ್ಕೆ ಬರುವಾಗ ಅಲ್ಲಿ ಸಿಕ್ಕುವ ಸಂತೋಷ, ಅಲ್ಲಿ ಸಿಕ್ಕುವ ಆನಂದ, ಅಲ್ಲಿ ಆಗುವ ಅದ್ಭುತವಾದ ಆ ಸಂಗತಿ ಏನಾಗಿಬಿಡ್ತದೆ, ನಿನ್ನ ಜೀವನದಲ್ಲಿ ಬಾಧೆಗಳನ್ನಾಗಲಿ ನೀನು ಪಟ್ಟ ಕಷ್ಟವಾಗಲಿ ಎಲ್ಲವೂ ಮರೆತು ಬಿಟ್ಟು ಆತನ ಸಂಗಡ ಹಾಗೇ ಇರುವಾಗೆ ಮಾಡ್ತದೆ. ಪ್ರೇರೆ ಅದಕ್ಕಾಗಿ ನಾವು ನೋಡ್ತೀವಿ ಅನೇಕರ ಭಕ್ತರ ಜೀವನದಲ್ಲಿ ಪ್ರಾರ್ಥನೆ ಮಾಡ್ತಾ ಅಥವಾ ದೇವರ ಸಂಗಡ ಸಮಯವನ್ನು ಕಳೀತಾ ಆತ್ಮವಶರಾದ ಅನುಭವಗಳನ್ನೆಲ್ಲ ಬೈಬಲ್ ಗ್ರಂಥದಲ್ಲಿ ಆತ್ಮವಶಕ್ಕೆ ಹೋಗಿಬಿಟ್ಟಿದ್ದಾರೆ. ನಾವು ನೋಡ್ತೀವಿ ಕಳೆದ ವಾರದಲ್ಲಿ ನಾವು ಪ್ರೇಯರ್ ಟೈಮ್ನ ಪ್ರಾರ್ಥನಾ ಸಮಯದಲ್ಲಿ ನಾವು ಆರಾಧನೆ ಎಂಬುವಂಥದ್ದು ಒಂದು ಪ್ರಾಮುಖ್ಯತೆಯನ್ನು ನಾವು ನೋಡಿದೆವು. ಪ್ರೇರೆ ಆರಾಧನೆ ಎಂಬುದು ಎಲ್ಲರೂ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಅರ್ಥವೇನೆಂದರೆ ಹಾಡಲಿಕ್ಕೆ ಎಲ್ಲರಿಗೆ ಆಗೋದಿಲ್ಲ ಅಂತಲ್ಲ, ಹಾಡಲಿಕ್ಕೆ ತುಂಬ ಜನ ಹಾಡ್ಬೋದು, ಆದರೆ ದೇವರು ನಮ್ಮ ಹಾಡುಗಳನ್ನು ಕೇಳಲಿಕ್ಕಲ್ಲ, ದೇವರು ನಮ್ಮ ಆರಾಧನೆಯನ್ನು ಇಷ್ಟಪಡೋನಾಗಿರ್ತಾರೆ ಅಥವಾ ನಮ್ಮ ಸ್ತುತಿ. ಸ್ತುತಿ ಅಂದರೆ ಅರ್ಥ ಏನಂದರೆ ಹಾಡುವಂಥದ್ದು ಸ್ತುತಿಯಲ್ಲ, ನಮ್ಮ ದೇವರು ಮಾಡಿದ ಮಹೋಪಕಾರವನ್ನು ನೆನೆಸಿ ನಮ್ಮ ಹೃದಯದಿಂದ ನಾವು ಹೇಳುವಂಥ ಕೃತಜ್ಞತೆಯೇ ಸ್ತುತಿ. ಅದಕ್ಕೆ ಯಾರು ಕೃತಜ್ಞತೆಯಿಂದ ಹೃದಯದಿಂದ ಆತನ ಸ್ತುತಿಸಲಿಕ್ಕೆ ಆಗ್ತದಂದರೆ ಆತನ ಉಪಕಾರವನ್ನು ಅರಿತವರು ಮಾತ್ರವೇ ಆತನಾಗಿ ಸ್ತುತಿಸಲಿಕ್ಕೆ ಆಗ್ತದೆ. ಆತನ ಉಪಕಾರವನ್ನು ಅರಿಯದವರು ಒಳ್ಳೆಯ ಸಂಗೀತದಲ್ಲಿ, ಒಳ್ಳೆಯ ಮಧುರವಾದ ಸಂಗೀತ ಸಾಮರಸ್ಯದಲ್ಲಿ ಅದು ಮುಳುಗಿ ಹೋಗುವ ಚಾನ್ಸಸ್ ಇದೆ. ಬಟ್ ಅದು ದೇವರಿಗೆ ಇಷ್ಟವಾಗೋದಿಲ್ಲ. ಸಂಗೀತ ಬೇಕು, ಆದರೆ ನಮ್ಮ ಹೃದಯದಲ್ಲಿ ದೇವರ ವಿಷಯದಲ್ಲಿ ಕೃತಜ್ಞತೆಯಿಂದ ತುಂಬಿದವರಾಗಿರಬೇಕು. ಅದಕ್ಕೆ ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತಿರುವಾಗ ದೇವರಿಗೆ ಅಂಥ ಆರಾಧನೆ ಬೇಕು ಎಂಬುದಾಗಿ ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೋಡಿ, ಭಾಳ ಸಾರಿ ಭಾಳ ನಮ್ಮ ಜೀವನದಲ್ಲಿ ನೋಡಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. 1 ಸಮುವೇಲ 2 ಅಧ್ಯಾಯ 1 ಸಮುವೇಲ 2 ಅಧ್ಯಾಯ 24 ವಚನದಲ್ಲಿ ಇಲ್ಲಿ ಪ್ರವಾದಿಯಾದ ಸಮುವೇಲನು ಇಸ್ರಾಯೇಲರ ಸಂಗಡ ಆತನು ಹೇಳ್ತಾನೆ. ನೋಡಿ ಓದ್ರಿ, 1 ಸಮುವೇಲ 12:24 ಹೀ ಯಾಕೆ ಹೀಗೆ ಮಾಡುತ್ತೀರಿ ನನ್ನ ಮಕ್ಕಳೇ? ಓದಿ 2:12-24
ಕ್ಷಮಿಸಿ ಒಂದನೇ ಸಮಯಲ ಹನ್ನೆರಡನೇ ಸಂಧಿ ಇಪ್ಪತ್ತ ನಾಲ್ಕನೇ ವಚನ ನೀವಾದರೂ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ನೀವಾದರೂ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ಆತನು ನಿಮಗೋಸ್ಕರವಾಗಿ ಮಾಡಿದ ಮಹತ್ ಕಾರ್ಯಗಳನ್ನು ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸುತ್ತಾ ಬರಬೇಕು ಯಾಕೆ ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸ್ತಾ ಬರಬೇಕಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಆ ವಿಧವಾಗಿ ಸೇವಿಸಲಿಕ್ಕೆ ಸಾಧ್ಯವಾಗ್ತದೆ ಅಂದ್ರೆ ಆತನಂದ್ರೆ ಯಾರು? ಮಹೋನ್ನತ ಪ್ರಭುರಿ ಆತನು. ಆತನು ಈ ಲೋಕದ ಅರಸನು. ಪ್ರೇರೆ ಭಾರತ ದೇಶದ ಅರಸನ ಅಥವಾ ಒಂದು ದೇಶದ ಅರಸನಲ್ಲ, ಸಮಸ್ತ ಸೃಷ್ಟಿಯ ಪಾಲಕನು. ಈ ಲೋಕದಲ್ಲಿರುವ ಯಾವ ಮನುಷ್ಯರ ಎಷ್ಟು ಅಧಿಕಾರಿಗಳಿದ್ದರು, ಎಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ದರೂ ಆತನಿಗೆ ಸಮಾನನಾಗುವುದಿಲ್ಲ. ಯಾವ ದೇಶದ ಅಧ್ಯಕ್ಷರಾಗಲಿ, ಯಾವ ದೇಶ ಪ್ರಧಾನಿಗಳಾಗಲಿ, ಆತನಂಥ ಆಧಿಪತ್ಯವು ಅಧಿಕಾರವೂ ಇಲ್ಲದಂಥವರು. ಯಾಕಂದರೆ ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನ ಮೂಲಕ ಸಮಸ್ತವು ಉಂಟಾಯಿತು, ಉಂಟಾದದ್ದು ಯಾವುದೂ ಆತನಿಲ್ಲದೆ ಉಂಟಾಗಲಿಲ್ಲ. ಎಲ್ಲವುಗಳನ್ನು ಮಾಡಿದ ಮಹಿಮೆಯುಳ್ಳ ಅರಸನು ಆತನು. ಅದಕ್ಕೆ ಪ್ರೇರೆ ಯಾವುದು ಆರಾಧನೆಗೆ ಯೋಗ್ಯವಾದದ್ದಂದರೆ ಮನುಷ್ಯರಿಂದ ನಿರ್ಮಿತವಾದದ್ದಲ್ಲ, ಎಲ್ಲವನ್ನೂ ಸೃಷ್ಟಿಸಿದವನು ಯಾರಾಗಿದ್ದಾರೋ ಆತನಿಗೆ ಮಾತ್ರ ಆರಾಧನೆ. ಮನುಷ್ಯರಾದಂಥ ನಾವು ಕೂಡ ಆರಾಧನೆಗೆ ಯೋಗ್ಯರಲ್ಲ, ಯಾಕಂದರೆ ನಾವು ಕೂಡ ಆತನ ಮೂಲಕ ಸೃಷ್ಟಿಸಲ್ಪಟ್ಟವು. ಅದಕ್ಕೆ ಸೃಷ್ಟಿ ಆರಾಧನೆಗೆ ಯೋಗ್ಯವಾದದ್ದಲ್ಲ. ಸೃಷ್ಟಿಯನ್ನು ಮಾಡಿದವಂಥ, ಸೃಷ್ಟಿಕರ್ತನಾಗಿರುವಂಥ ಆ ಒಬ್ಬನೇ ದೇವರೇ ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಹಲ್ಲೆಲೂಯ. ಆ ಒಬ್ಬನೇ ದೇವರು ಆತನು. ಅದಕ್ಕೆ ಭಕ್ತನ ಹೇಳ್ತಾ, ಆ ಒಬ್ಬನೇ ದೇವರು. ಹಲ್ಲೆಲೂಯ. ಈ ಸರ್ವ ಸೃಷ್ಟಿಗೆ ವಸುಧೈವ ಕುಟುಂಬ ಅಂದರೆ ಈ ಸಮಸ್ತ ಭೂಮಂಡಲಕ್ಕೆಲ್ಲ ತಂದೆಯಾದಂಥವನು. ಯಾವನಿಂದ ಎಲ್ಲವೂ ಬಂತೋ ಆತನ ಮಾತ್ರ ಆರಾಧನೆಗೆ ಯೋಗ್ಯವಾದವನಾಗಿದ್ದಾನೆ. ಸೊ ಆದ್ದರಿಂದ ನನ್ನ ಪ್ರೇರೆ, ಇಲ್ಲಿ ಇಸ್ರಾಯೇಲ್ ಜನರಿಗೆ ಪ್ರವಾದಿಯಾದ ಸಮುವೇಲನ ಹೇಳುವಂಥದ್ದೇನೆಂದರೆ, ಆ ಮಹೋನ್ನತ ದೇವರು ಮನುಷ್ಯನ ಜ್ಞಾನದಲ್ಲಿ ಆತನನ್ನು ವರ್ಣಿಸಲು ವಿವರಿಸಲು ಸಾಧ್ಯವಿಲ್ಲ ಅಂಥ ಮಹಿಮೆಯುಳ್ಳವನು. ಮನುಷ್ಯ ಕುಲವನ್ನು ಪ್ರೀತಿಸಿ ಏನೂ ಅಲ್ಲದ ಮನುಷ್ಯರನ್ನು. ಅದಕ್ಕೆ ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀನುಂಟು ಮಾಡಿರುವ ದಾವಿದನೆಂಬ ಭಕ್ತನು ಕೀರ್ತನೆ 8ನೇ ವಚನದಲ್ಲಿ ಆತನ 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನೀನು ಉಂಟು ಮಾಡಿರುವ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ನಾವು ನೋಡುವಾಗ. ಪ್ರೇರೆ, ಒಬ್ಬ ಮನುಷ್ಯನಿಗಿರುವ ಆಸ್ತಿ ಅಂತಸ್ತಿಗಳನ್ನು ನೋಡುವಾಗಲ್ಲ. ನಾವು ನೋಡ್ತೀವಿ ಲೋಕದಲ್ಲಿ ದೊಡ್ಡ 5 ಕೋಟಿ 10 ಕೋಟಿ ಮೊನ್ನೆ ಯಾರೋ ಒಂದು ನನಗೆ ಅಂಬಾನಿನ ಯಾರೋ ಕಟ್ಟಿದ್ದ ಒಂದು ಬಿಲ್ಡಿಂಗ್ ತೋರಿಸಿದ್ರು, ಎಷ್ಟೋ ಅಂತಸ್ತುಗಳಿಂದ ತುಂಬಿದೆ ಅಂತ. ಎಷ್ಟು ದೊಡ್ಡದು ಪ್ರೇರೆ, ಒಬ್ಬ ಮನುಷ್ಯನಿಗೆ ಇರುವಂಥ ಐಶ್ವರ್ಯ ಆತನ ಮುಂದೆ ಅದು ಕಸಕ್ಕೆ ಸಮಾನ. ಆತನ ಮುಂದೆ ಅದು ಈವನ್ ಕಸಕ್ಕೆ ಸಮಾನ. ಅಂಥ ಮಹಿಮಾ ಪ್ರಭಾವವುಳ್ಳಂಥ ದೇವರು ಆತನು. ಪ್ರೇರೆ, ಆತನು ಮಾಡಿದ ಸೃಷ್ಟಿಯಲ್ಲಿ ಅಂಬಾನಿ ಎಂಬ ಒಬ್ಬ ವ್ಯಕ್ತಿ ಅಂಥವ್ರು ಎಷ್ಟೋ ಜನ ಈ ಲೋಕದಲ್ಲಿದ್ದಾರೆ. ಆದರೆ ನಮ್ಮ ದೇವರಂತ ಅಥವಾ ಸೃಷ್ಟಿಕರ್ತನಿಗಂತ, ನಮ್ಮನ್ನೆಲ್ಲರನ್ನು ಉಂಟು ಮಾಡಿರುವ ಆ ಒಬ್ಬನೇ ದೇವರಿಗೆ ಸಮಾನರು ಯಾರೂ ಆಗಲಿಕ್ಕೆ ಆಗೋದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಆತನು ಹೇಳ್ತಾ, ನೀನು ಮಾಡಿರುವ ಸೂರ್ಯ ಚಂದ್ರ ನಕ್ಷತ್ರಗಳು, ಈ ಬ್ರಹ್ಮಾಂಡವನ್ನು, ಒಂದು ಮಾತು ಹೇಳಬೇಕಂದ್ರೆ ಈ ಬ್ರಹ್ಮಾಂಡವೆಂದರೆ ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲವನ್ನು ನೋಡುವಾಗ ಅಯ್ಯ ಮನುಷ್ಯನು ಎಷ್ಟರವನು ಎಂಬುದಾಗಿ ಹೇಳ್ತಾರೆ. ಮನುಷ್ಯನು ಏನೂ ಅಲ್ಲದವನನ್ನು ಆತನು ನೆನೆಸುವಂಥದ್ದು ಯಾಕೆ? ಪ್ರೀತಿಯಾದ ದೇವರ ಮಕ್ಕಳೇ, ನಿಮಗೆ ಗೊತ್ತಾ, ಸರ್ವೋನ್ನತ ಮಹಿಮೆಯುಳ್ಳ ಪ್ರಭಾವವುಳ್ಳ ದೇವರು ನಿನ್ನನ್ನು ನೆನೆಸ್ತಾ ಇದ್ದಾನೆ. ನೀವು ಎಲ್ಲ ಮನುಷ್ಯರ ಗಮನದಲ್ಲಿ ಇಲ್ಲದೇ ಹೋಗಿರುವ ವ್ಯಕ್ತಿ ನೀನಾಗಿರ್ಬೋದು, ಅಥವಾ ನಿನ್ನ ಮನೆಯವರು ನಿನ್ನ ಊರಿನವರು ಇವನು ಬಿಡು ಅಂತ ಹೇಳ್ಬೋದು, ಅಥವಾ ನಿನ್ನ ಬಗ್ಗೆ ಹೇಳುವಾಗ ಅರೆ ಅವನ ಬಗ್ಗೆಯಾ, ಅವನೇನು ಯೂಸ್ಲೆಸ್ ಮಾರಯ್ಯ ಅಂತ ಹೇಳ್ತಾ ಇರ್ಬೋದು. ಬಟ್ ಆದರೆ ದೇವರಿಗೆ ಮಾತ್ರ ನೀನು ಯೂಸ್ಲೆಸ್ ಅಲ್ಲ. ಪ್ರೇರೆ, ತಂದೆ ತಾಯಿ ಮನೆ ಏನಿಲ್ಲದ ನಿರ್ಭಾಗ್ಯನಾದ ಒಬ್ಬ ವ್ಯಕ್ತಿಯಾಗಿ ರೋಡ್ಗಳಲ್ಲಿ ಬೀದುತ್ತಾ ಇರ್ಬೋದು, ಒಂದೊಂದು ಹೊತ್ತು ಊಟಕ್ಕಿಲ್ಲದೆ ನೀನಿರುವ ಸ್ಥಿತಿಯಲ್ಲಿ ಇರ್ಬೋದು. ಆದರೆ ಇದನ್ನು ತಿಳ್ಕೊ, ಸರ್ವಸೃಷ್ಟಿಕರ್ತನಾದ ಸರ್ವೋನ್ನತನಾದ
ದೇವರ ದೃಷ್ಟಿಯಲ್ಲಿ ನೀನು ಅಮೂಲ್ಯನು. ಅದಕ್ಕೆ ಈ ಸಂಗತಿ ಗೊತ್ತಾಗಿದೆ ಯಾರಿಗೆ, ಕೀರ್ತನೆಕಾರನಿಗೆ. ಅದಕ್ಕೆ ಆತನು ಹೇಳ್ತಾನೆ, ನೀನು ಉಂಟು ಮಾಡಿರುವಂಥ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ನಾನು ನೋಡ್ತಾ ಇದ್ದೇನೆ, ಪ್ರಿಯರೇ ದೇವರ ಕೈಕೆಲಸವಾಗಿರುವ ಆಕಾಶವನ್ನು ನೋಡ್ತಾ ಇದ್ದೇನೆ. ಎಲ್ಲವನ್ನು ನೋಡ್ತಿರುವಾಗ ನೀನು ಎಷ್ಟು ವಿಶೇಷವಾದವನು, ಎಷ್ಟು ಉನ್ನತೋನ್ನತನು. ಅದಕ್ಕೆ ಮನುಷ್ಯ ಭಾಷೆಯಲ್ಲಿ ಆತನ ಔನ್ನತ್ಯವನ್ನು, ಆತನ ಪ್ರಭಾವವನ್ನು, ಮಹಿಮೆಯನ್ನು ವರ್ಣಿಸಲಿಕ್ಕೆ ಆಗುವುದೇ ಇಲ್ಲ. ಅಲ್ಲಿ ಅಂಥವನು ಮನುಷ್ಯನನ್ನು ಜ್ಞಾಪಿಸಿಕೊಳ್ತಾ ಇದ್ದಾನೆ. ಈಸ್ ರಿಮೆಂಬರಿಂಗ್ ಯು, ದ ಗಾಡ್ ಆಲ್ ಮೈಟಿ ಹೂ ಈಸ್ ದ ಕ್ರಿಯೇಟರ್ ಆಫ್ ದಿಸ್ ಎಂಟೈರ್ ಯೂನಿವರ್ಸ್ ಈಸ್ ನಾಟ್ ಫರ್ಗಾಟನ್. ಮೇ ಬಿ ಯುವರ್ ಬ್ರದರ್ಸ್, ಮೇ ಬಿ ಯುವರ್ ಫ್ರೆಂಡ್ಸ್, ಯುವರ್ ಫ್ಯಾಮಿಲಿ ಮೆಂಬರ್ಸ್ ಮೇ ಫರ್ಗಾಟನ್ ಯು. ಅವರ ಗಮನದಲ್ಲಿಯೇ ಇಲ್ಲದೆ ಹೋಗಿರುವ ವ್ಯಕ್ತಿ ನೀನಾಗಿರಬಹುದು. ಆದರೆ ಸರ್ವಶಕ್ತನಾದ ದೇವರು ನಿನಗೆ ಕೂಡ ಗೊತ್ತು, ದೇವರಿಗೆ ಸಮಾನರು ಯಾರೂ ಇಲ್ಲ. ಆತನ ಮಹಿಮೆ ಮುಂದೆ ಮನುಷ್ಯರೆಲ್ಲರೂ ಏನೂ ಅಲ್ಲ. ಆ ದೇವರು ಪ್ರೇರೆ ನಮ್ಮನ್ನು ಜ್ಞಾಪಕ ಮಾಡಿಕೊಳ್ತಾ ಇದ್ದಾನೆ. ಓಹ್, ಜ್ಞಾಪಕ ಮಾಡಿಕೊಳ್ಳೋದು ಮಾತ್ರವಲ್ಲ, ಆತ ಹೇಳ್ತಾನೆ ಎಷ್ಟು ಜ್ಞಾಪಕ ಮಾಡಿಕೊಂಡಿದ್ದಾನೆಂದರೆ ನಮ್ಮ ಮೇಲೆ ಆತನಿಗಿರುವ ಆಲೋಚನೆಗಳು ಹಿತದ ಆಲೋಚನೆಗಳಾಗಲಿ ಅಹಿತದ ಆಲೋಚನೆಗಳಲ್ಲ, ನಮ್ಮ ಮೇಲಿಗಾಗಿ ಆತನು ಮಾಡಿಕೊಂಡಿರುವ ಆಲೋಚನೆಗಳು ಬಹು ವಿಶೇಷವಾಗಿದ್ದಾವಂತೆ. ಕೆಲವು ಸಾಥಿ ಕೆಲವರು ಹೇಳ್ತಾರೆ, ನಮ್ಮ ಮೇಲೆ ದೇವರಿಗಂತ ಆಲೋಚನೆ ಇದೆಯಾ, ಇದ್ರೆ ಯಾಕೆ ನಮ್ಮ ಗತಿ ಹೀಗೆ, ನಮ್ಮ ಜೀವನದಲ್ಲಿ ಯಾಕೆ ಆಗಲಿಲ್ಲ. ಪ್ರೇರೆ ಯಾಕೆ ಆಗಲಿಲ್ಲ ಅಂದರೆ ಅದು ದೇವರ ತಪ್ಪಲ್ಲ, ದೇವರ ಆಲೋಚನೆಗಳು ನಿನ್ನ ಮೇಲಿದ್ದಾವೆ ಎಂಬುದಾಗಿ ನೀನು ನಂಬುತ್ತಾ ಇಲ್ಲ. ಹೌದು, ಮನುಷ್ಯರ ಆಲೋಚನೆಗಳಲ್ಲ, ಸರ್ವಶಕ್ತನಾದ ದೇವರ ಆಲೋಚನೆಗಳು ನನ್ನ ಮೇಲಿದ್ದಾವೆ. ಅದು ಎಷ್ಟು ಉನ್ನತವಾದ ಆಲೋಚನೆಗಳಲ್ಲಿ, ಭೂಮಿ ಮೇಲೆ ಆಕಾಶವು ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿದೆ. ಒಂದು ಮಾತು ಹೇಳಬೇಕಂದ್ರೆ ಆತನಿಗಿರುವ ನಿನ್ನ ಮೇಲಿರುವಂಥ ಉನ್ನತ ಆಲೋಚನೆಗಳನ್ನು ನಿನ್ನ ಈ ಮಣ್ಣು ಮಂಡೆಗೆ ಅರ್ಥವಾಗುವುದಿಲ್ಲ. ಆದರೆ ಅದು ಯಾವಾಗ ನಮಗೆ ಅರ್ಥವಾಗಲಿಕ್ಕೆ ಪ್ರಾರಂಭವಾಗ್ತದಂದರೆ ಆತನು ನಮಗೋಸ್ಕರ ಮಾಡಿದ ಕಾರ್ಯವನ್ನು ಜ್ಞಾಪಕ ಮಾಡಿಕೊಳ್ಳುವಾಗ. ಹಲ್ಲೆಲೂಯಾ. ಆತನೇನು ಮಾಡಿದಾನೆ, ನಮಗೋಸ್ಕರ. ಪ್ರೀತಿಯಾದ ದೇವರ ಮಕ್ಕಳೇ, ಪಾಪದಲ್ಲಿ ಕೂತ್ಕೊಂಡಿದೆಯಾ, ಕೆಟ್ಟತನದಲ್ಲಿದೆಯಾ, ನೀನು ಮಾಡುವ ಕೆಟ್ಟತನದ ಮೇಲೆ ನಿನಗೆ ಅಸಹ್ಯವಾಗ್ತಾ ಇದೆಯಾ ಅಂತ ನಿನ್ನನ್ನು ಕೂಡ ಆತನ ಅಲಕ್ಷ್ಯ ಮಾಡಲಿಲ್ಲ ಅಂತ ಬೈಬಲ್ ಹೇಳ್ತೈತೆ, ನನ್ನ ಮಾತಲ್ಲ. ನಮ್ಮನ್ನು ಆತನು ನೆನೆಸಿಕೊಂಡಿದ್ದಾನೆ. ಹಲ್ಲೆಲೂಯ. ಈ ದಿವಸ ಈ ಮಾತನ್ನು ನೀನು ನಂಬುವುದಾದರೆ ನಿನ್ನ ಜೀವನದಲ್ಲಿ ಈಗಿಂದಲೇ ನಿನ್ನ ಜೀವಿತ ಬದಲಾಗಲಿಕ್ಕೆ ಪ್ರಾರಂಭವಾಗಿಬಿಡ್ತದೆ. ಯಾವ ಗಣನೆಗೆ ಬಾರದಂಥ ನೀನು ಪ್ರೇರೆ ಲೋಕದಲ್ಲಿ ಎಲ್ಲರೂ ನಿನ್ನನ್ನು ಗುರುತಿಸಲಿಕ್ಕೆ ಆಗುವಂತೆ ದೇವರು ನಿನ್ನನ್ನು ಉನ್ನತ ಸ್ಥಿತಿಗೆ ತಗೊಂಡು ಹೋಗೋನಾಗಿದ್ದಾನೆ. ಅದಕ್ಕೆ ಯಾಕೆ ಆತನು ನಾವು ಭಯಭಕ್ತಿಯಿಂದ ಸೇವಿಸಬೇಕಂದರೆ ಆತನು ನಮಗೋಸ್ಕರ ಮಾಡಿದ ಮಹತ್ ಕಾರ್ಯ. ನೀನು ಹೇಳ್ಬೋದು, ನಾನು ಏನೂ ಇಲ್ಲ, ನನಗೊಂದು ಹೊತ್ತು ಊಟ ಇಲ್ಲ, ನನಗೆ ಸರಿಯಾದ ಮನೆ ಇಲ್ಲ, ನನಗೊಂದು ವೆಹಿಕಲ್ ಇಲ್ಲ, ನನಗೊಂದು ಚಪ್ಪಲಿ ಇಲ್ಲ, ನನಗೊಂದು ಸರಿ ಬಟ್ಟೆ ಇಲ್ಲ, ಮತ್ತು ಆ ದೇವರು ನನಗೋಸ್ಕರ ಏನು ಮಾಡಿದ್ದಾನೆ. ಪ್ರೇರೆ, ಊಟಕ್ಕಿಂತಲೂ, ಬಟ್ಟೆಕ್ಕಿಂತಲೂ, ನಿನಗೆ ಚಪ್ಪಲ್ಕ್ಕಿಂತಲೂ, ನಿನ್ನ ವೆಹಿಕಲ್ಕ್ಕಿಂತಲೂ, ನಿನಗಿರೋ ಮನೆಗಿಂತಲೂ, ಅಂದರೆ ನಾನೇನು ಹೇಳ್ತೇನೆಂದರೆ ಆತನು ನಿನಗೋಸ್ಕರ ಮಾಡಿದ ಮಹತ್ ಕಾರ್ಯವೆಂಥದ್ದೇನೆಂದರೆ ನೀನು ಏನು ಇಲ್ಲ ಅಂತ ಎಣಿಸ್ತೀವೋ ಅದು ಕೇವಲ ಅಲ್ಪವು ಅಷ್ಟು, ಕೇವಲ ಅಲ್ಪ. ನೀನು ಅಯ್ಯೋ ನಾನು ಇಷ್ಟು ದೇವರು ನನಗೆ ಕೊಟ್ಟಿದ್ದಾನೆ, ನಾನು ಇದ್ದು ಇಲ್ಲ ಅಂದ್ಕೊತಾ ಇದ್ನಲ್ಲ ಅಂತ ಅರ್ಥ ಆಗ್ತದೆ. ಆತನು ಮಾಡಿದ ಮಹತ್ ಕಾರ್ಯವನ್ನು ನೀನು ಅರ್ಥ ಮಾಡಿಕೊಂಡ್ರೆ. ಹಲ್ಲೆಲೂಯ. ಅದಕ್ಕೆ ಒಂದು ಸಂಗತಿ ಚೆನ್ನಾಗಿ ತಿಳ್ಕೋ, ಈ ಸೃಷ್ಟಿಯನ್ನೆಲ್ಲ ನೋಡ್ತಾ ಇದ್ದೀವಿ, ಸೂರ್ಯ ಚಂದ್ರ ನಕ್ಷತ್ರಗಳು, ಮಳೆಗಾಲ ಬೇಸಿಗೆ ಕಾಲ, ನೀರು ಎಷ್ಟೋ. ಒಂದು ಉದಾಹರಣೆ, ಆಕ್ಸಿಜನ್ ಗಾಳಿ ನಾವು ನೋಡ್ತೀವಲ್ಲ, ಈ ಕೊರೋನಾ ವೈರಸ್ ಟೈಮ್ನಲ್ಲಿ ಆಕ್ಸಿಜನ್ ಇಲ್ಲದೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಆಕ್ಸಿಜನ್ ಸಿಲಿಂಡರ್ಗಾಗಿ ಸಾವಿರ ಗಂಟೆ ದುಡ್ಡು ಕಟ್ಟಬೇಕಾಗಿದೆ. ಆದರೆ
ಆತನು ಕೊಡುವ ಆಕ್ಸಿಜನ್ ಎಷ್ಟು ನಾವು ತಗೊಳ್ತಾ ಇದ್ದೇವೆ ಅಂದರೆ ಅಷ್ಟು ತಗೊಳ್ತೀವಿ. ಅದಕ್ಕೆ ಒಂದು ಪೈಸಾ ಕೂಡ ನೀನು ಕೊಡೋದಿಲ್ಲ. ಮಲಗಿರುವಾಗಲೂ ನಡೆಯುವಾಗಲೂ ಊಟ ಮಾಡ್ತಿರುವಾಗಲೂ ನಡೀತಿರುವಾಗ ಯಾವಾಗ ನೋಡು ದೇವರು ನಮಗೆ ಏನು ಮಾಡಿದ್ದಾನೆ, ಆ ಶ್ವಾಸವನ್ನು ಕೊಟ್ಟಿದ್ದಾನೆ. ಇನ್ನು ಸೂರ್ಯನಿಂದ ನಮಗೆ ಎಷ್ಟು ಉಪಕಾರವಿದೆಯಾ ವರ್ಣಿಸಲಿಕ್ಕೆ ಆಗೋದಿಲ್ಲ. ಚಂದ್ರನಿಂದ ರಾತ್ರಿಯಿಂದ ಎಷ್ಟು ಉಪಯೋಗ ಇದೆ ಗೊತ್ತಾ, ಹಗಲಿನಿಂದ ಎಷ್ಟು ಉಪಯೋಗ ಗೊತ್ತುಂಟ, ಗಿಡ ಮರಗಳಿಂದ ನಮಗೆ ಎಷ್ಟು ಉಪಯೋಗ ಗೊತ್ತುಂಟ, ಪ್ರಾಣಿಗಳ ಮೂಲಕ ಪ್ರತಿ ಒಂದು ಪ್ರೇರೆ ಒಂದೊಂದು ಸಾತಿ ನೆನೆಸುವಾಗ ಸ್ವಾಮಿ ಈ ಸೃಷ್ಟಿಯನ್ನು ನೆನೆಸುವಾಗ ನೀನು ಹೆಚ್ಚಿಸ್ತೀವಿ ಸ್ವಾಮಿ ನನ್ನ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದೆಯೇನೆ, ನನ್ನನ್ನು ಎಷ್ಟು ಪ್ರೀತಿಸಿದೆ. ಹಾ, ಖಂಡಿತವಾಗಿ ಈ ಸೃಷ್ಟಿ ಪ್ರಕಟ ಮಾಡ್ತದೆ ಮನುಷ್ಯನನ್ನು ಆತನ ಎಷ್ಟು ಪ್ರೀತಿ ಮಾಡಿದ್ದಾನೆಂಬುದಾಗಿ. ಪ್ರೇರೆ ಚೆನ್ನಾಗಿ ತಿಳ್ಕೊಳ್ರಿ, ಈ ಲೋಕದಲ್ಲಿ ಯಾವ ಪ್ರಾಣಿಗಳು ಕೂಡ ನಿನ್ನಷ್ಟು ವಿಶೇಷವಾದವರಲ್ಲ. ಹಲ್ಲೆಲೂಯಾ. ಸೊ ಅದಕ್ಕೆ ಚೆನ್ನಾಗಿ ತಿಳ್ಕೊಳ್ರಿ, ದೇವರು ಮನುಷ್ಯನನ್ನು ಪ್ರೀತಿಸಿ ಮನುಷ್ಯನಿಗೆ ಎಲ್ಲವನ್ನು ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅವನ ಜೀವಿತಕ್ಕೆ ಕಷ್ಟ ಎಂಬುದು ದೇವರು ಮಾಡಿಲ್ಲ. ಮನುಷ್ಯನು ದೇವರಿಂದ ತನ್ನಂತ ಅಗಲಿಸಿಕೊಂಡು ಹೋಗಿ ಅನೇಕ ಕಷ್ಟಗಳಿಗೆ ಇದಿನ ಗುರಿಯಾಗಿದ್ದಾನೆ. ಆದ್ದರಿಂದ ದೇವರು ಆದರೂ ಸರಿ ನನ್ನನ್ನು ಬಿಟ್ಟು ಹೋಗಿದ್ದಾನಲ್ಲ ಈ ಮನುಷ್ಯನು, ಇವನು ಸಾಯಿಲಿ ಅಂತ ದೇವರು ಬಿಟ್ಬಿಟ್ನ ಬಿಡಲಿಲ್ಲ. ಆತನು ಮಹತ್ ಕಾರ್ಯವನ್ನು ಮಾಡಿದ್ದಾನೆ. ಇಸ್ರಾಯೇಲರಿಗೆ ಮಹತ್ ಕಾರ್ಯ ಮಾಡಿದ ಆತನು. ಫರೋನ ಕೈಯಿಂದ ಬಿಡಿಸಿಕೊಂಡು ಬಂದ, ಕೆಂಪು ಸಮುದ್ರದಿಂದ ಬಿಡಿಸಿದ. ಪ್ರೀತಿಯ ಸ್ನೇಹಿತರೆ, 40 ವರ್ಷ ಹಗಲು ಇರುಳು ಹದ್ದಿ ತನ್ನ ರೆಕ್ಕೆಗಳಲ್ಲಿ ಕಾಪಾಡಿ ಎತ್ತುಕೊಂಡು ಬರುವ ಹಾಗೆ ಎತ್ತುಕೊಂಡು ಬಂದ. ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳಲ್ಲಿ ಇಟ್ಟುಕೊಂಡ ಹಾಗೆ ಅವರನ್ನು ಇಟ್ಟುಕೊಂಡು ಬಂದ. ಅದೇ ವಿಧವಾಗಿ ಸರ್ವೋನ್ನತನಾದ ದೇವರು ಆ ಇಸ್ರಾಯೇಲ್ ವಂಶದ ಮೂಲಕ ಸರ್ವ ಲೋಕಕ್ಕೆ ತನ್ನ ಪ್ರೀತಿಯನ್ನು ಸಾರಿದ. ಅದೇ ವಿಧವಾಗಂದರೆ ನಮ್ಮ ಪಾಪ ಅಪರಾಧದ ದೆಶೆಗಳಿಂದ ನಾವು ಏನೇನು ಕಳ್ಕೊಂಡಿದ್ದೀವೋ ಅದೀಷ್ಟು ನೀನು ಮಾಡಿದ ಅಪರಾಧವನ್ನೆಲ್ಲ ಅಪರಾಧಕ್ಕೆ ಶಿಕ್ಷೆ ನಮಗೆ ಕೊಡಲಿಲ್ಲ, ಅಪರಾಧಕ್ಕೆ ಶಿಕ್ಷೆ ಆತನೇ ಅನುಭವಿಸಿದ, ಆತನೇ ಅನುಭವಿಸಿಬಿಟ್ಟ. ಈ ಪ್ರೀತಿಗೆ ನಾವು ಏನು ಕೊಡಬಲ್ಲೆವು? ಈ ಮಹತ್ ಆತನೇ ಅನುಭವಿಸಿ ನಮಗೆ ಪಾಪ ಮಾಡಿದ ನಮ್ಮ ಪರವಾಗಿ ಆತನು ಸತ್ತು ನಮಗೆ ಪಾಪ ಇಲ್ಲದವರಾಗಿ ನಮ್ಮನ್ನು ನಿರ್ದೋಷಿಗಳನ್ನಾಗಿ ಮಾಡಿದ. ಅದಕ್ಕೆ ಇದನ್ನು ನೀನು ಮಾಡಬೇಕೇನು ಗೊತ್ತಾ, ಸ್ವಾಮಿ ನಾನು ಮಾಡಿದ ತಪ್ಪಿಗೆ ನೀನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದೆ, ನನ್ನನ್ನು ನಿರ್ದೋಷಿಯನ್ನಾಗಿ ಮಾಡಲಿಕ್ಕೆ ನೀನು ದೋಷಿಯಾಗಿದ್ದೀ. ಕರ್ತನೆ ನಾನಿದನ್ನು ನಂಬುತ್ತೇನೆ. ಆತನ ಹಾಗ ಆತ ಸತ್ತು ಜೀವಂತನಾಗೆದ್ದು ಬಂದ್ಬಿಟ್ಟ. ಯಾರಾದರೆ ಪ್ರಾರ್ಥನೆ ಮಾಡ್ತಾರೋ ಆತನಲ್ಲಿ ನಂಬಿಕೆ ಇಡ್ತಾರೋ, ಯೇಸುವೇ ನಾನು ನಿನ್ನ ನಂಬುತ್ತೇನೆ, ನೀನೇ ನನ್ನ ಪಾಪಗಳನ್ನು ಪರಿಹಾರ ಮಾಡಿದವನು, ನೀನೇ ಕರೆದು ಸತ್ತು ಸಮಾಧಿ ಮಾಡಿ ಮೂರನೇ ದಿವಸ ಎದ್ದು ಬಂದವನು ಎಂಬುದಾಗಿ ಯಾರು ನಂಬುತ್ತಾರೋ ಅವರೆಲ್ಲರೂ ಅಂತೆ ದೇವರ ಪುತ್ರರು ಪದವಿಯನ್ನು ಕೊಟ್ಟು ದೇವರು ತನಗಿರುವ ಸ್ವಾಸ್ಥ್ಯವನ್ನು ಅನುಭವಿಸುವಂತೆ ಮಾಡ್ತಾನಂತೆ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ದೇವರು ನಮಗೆ ಮಾಡಿದ ಮಹತ್ ಕಾರ್ಯ ಉಂಟಲ್ಲ ಅಷ್ಟಿಷ್ಟಲ್ಲ. ಈ ದಿನ ಈ ಮಾತನ್ನು ಕೇಳ್ತಿರುವಂತೆ ನೀನು ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇರು, ನಿನ್ನ ಪರಿಸ್ಥಿತಿ ಬದಲಾಗಿ ಬಿಡ್ತದೆ, ನಿನ್ನ ಪರಿಸ್ಥಿತಿ ಬದಲಾಗ್ತದೆ, ನಿನ್ನ ಜೀವನ ಬದಲಾಗಿ ಬಿಡ್ತದೆ ಆತನ ಪ್ರೀತಿ ತಿಳ್ಕೊಂಡ್ರೆ, ಆತನ ನೀನು ಹೃದಯ ಒಪ್ಪಿಸಿಕೊಡು. ಅದಕ್ಕೆ ಪ್ರತಿ ಭಾನುವಾರ ಚರ್ಚಿಗೆ ಹೋಗು, ಮತಾಂತರವಾಗಲಿಕ್ಕಲ್ಲ, ಸರ್ವೋನ್ನತ ದೇವರು ನಿನ್ನನ್ನು ಹೇಗೆ ಪ್ರೀತಿಸ್ತದೆ ನಾನು ತಿಳ್ಕೊಳ್ಳಿಕ್ಕೆ. ಎಲ್ಲಿ ನಿನ್ನ ಮನೆ ಬದಿಯಲ್ಲಿ ಯಾವ ಚರ್ಚ್ ಇದೆ? ಯೇಸು ದೇವರ ಅದ್ಭುತವಾದ ಸಂಗತಿಗಳನ್ನು ತಿಳಿಸುವ ಸಭೆ ಎಲ್ಲಿದೆ? ಹುಡುಕೊಂಡು ಹೋಗು. ನಮ್ಮ ಚರ್ಚಿಗೆ ಬಾ ಅಂತ ನಾನು ಹೇಳೋದಲ್ಲ, ಯಾಕಂದರೆ ಪ್ರೇರೆ ದೇವರು ಎಲ್ಲ ಕಡೆ ತನ್ನ ಸ್ವಾರ್ಥ ನಿಧಿನಗಳು ಸಾರ್ತಾ ಇದ್ದಾನೆ. ಅದಕ್ಕೆ ಆತನು ಮಾಡಿದ ಮಹತ್ ಕಾರ್ಯ ನೆನೆಸಿಕೊಂಡು ಏನಾಗಬೇಕಂತೆ? ಅದಕ್ಕೆ ಆತನ ಮಹತ್ ಕಾರ್ಯವನ್ನು ನೆನೆಸಿದವರು ಆತನಿಗೆ ಮಾಡ್ತಾರೆ, ಆತನ ಭಯಭಕ್ತಿಯಿಂದ ಸೇವಿಸ್ತಾರೆ. ಭಯಭಕ್ತಿಯಿಂದ ಸೇವಿಸ್ತಾರೆ ಅಂದರೆ ಅದರ ಅರ್ಥವೇನೆಂದರೆ ಕೇವಲ ಹಾಡುಗಳೊಂದೇ ಒಳ್ಳೆ ಹಾಡ್ತಾರೆ ಎಂಬುದಾಗಲ್ಲ, ಭಾಳ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಹಾ ಪ್ರೇರೆ, ಭಾಳ ಕೆಲವ್ರಿಗೆ ಹಾಡಾಡದೆ ಹಾಡಾಡ್ಲಿಕ್ಕೆ ಬರದವರು,
ಕೆಲವು ಸತಿ ನಾವು ನೋಡ್ತೀವಲ್ಲ ಆನ್ಲೈನ್ ಬಾ ಅವ್ರು ಏನು ವರ್ಷಿಪ್ಪರ್ ವೆರಿ ಗುಡ್ ದೇ ಆರ್ ಗಾಡ್ ಹ್ಯಾಸ್ ಗಿವನ್ ಎಕ್ಸಲೆಂಟ್ ಟ್ಯಾಲೆಂಟ್ ಟು ಗ್ಲೋರಿಫೈ ಹಿಮ್ ದಟ್ಸ್ ಆಲ್ಸೋ ಅದು ಕೂಡ ಭಾಳ ಒಳ್ಳೆಯದು ಆದರೆ ಪ್ರೇರೆ ಹಾಡು ಕೂಡ ಬೇಕು ಅದೇ ವಿಧವಾಗಿ ನಮ್ಮನ್ನು ನಾವೇ ಆತನಿಗೆ ಸಮರ್ಪಿಸಿಕೊಳ್ಬೇಕು ಅದೇ ಆತನಿಗೆ ಆರಾಧನೆ ನಮ್ಮ ಜೀವಿತಗಳು ಆತನಿಗೆ ಇಂಪಾಗಿರಬೇಕು ನಮ್ಮ ಜೀವಿತಗಳನ್ನು ನೋಡುವಾಗ ಅಪ್ಪ ಇವರ ದೇವರು ಇಂಥವನ ಎಂಬುವಾಗ ಆತನಿಗೆ ಮಹಿಮೆ ತರುವಂಥದ್ದೇ ನಿಜವಾದ ಆರಾಧನೆ ಹಲ್ಲೆಲೂಯ ಪ್ರೇರೆ ಆ ತಮ್ಮ ದೇವರ ಮಹತ್ಕಾರ್ಯಗಳನ್ನು ನೆನೆಸುತ್ತಾ ಇರುವವನು ಆತನ ಮುಂದೆ ಬಂದಾಗ ಮನಸಾರ ಆರಾಧಿಸ್ತಾನೆ ಆದ ನಂತರ ಕೂಡ ಈ ಲೋಕದಲ್ಲೆಲ್ಲ ಆತನು ತನ್ನ ನಡೆ ನುಡಿ ಕ್ರಿಯೆಗಳಿಂದ ಆತನಿಗೆ ಮಹಿಮೆ ತರ್ತಾನೇ ಇರ್ತಾನೆ ಒಂದ್ಸತಿ ಹಲ್ಲೆಲೂಯ ಹೇಳೋಣ ಅದಕ್ಕೆ ಡೋಂಟ್ ಥಿಂಕ್ ದಟ್ ಸಿಂಗಿಂಗ್ ಒಳ್ಳೆ ಹಾಡುವ ಜನರಿಗಾಗಿ ಭಾಳ ನಾನು ಸ್ತೋತ್ರ ಮಾಡಿ ನಾನು ಕೂಡ ಒಳ್ಳೆ ಹಾಡಲಿಕ್ಕೆ ಪ್ರಯತ್ನಿಸ್ತೇನೆ ಕಲಿತಾ ಇರ್ತೇನೆ ಬಟ್ ಪ್ರೇರೆ ಹಾಡೂ ಬೇಕು ನಮ್ಮ ಜೀವಿತ ಆತನಿಗೆ ಅರ್ಪಣೆವಾಗಿರಬೇಕು ಹಲ್ಲೆಲೂಯ ಅದಕ್ಕೆ ನೋಡಿ ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 5:16 ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಅವರು ಯಾವ ಕ್ರಿಯೆಗಳನ್ನು ನೋಡ್ತಾರೆ ಒಳ್ಳೆಯ ಕ್ರಿಯೆಗಳು ಅದ್ರ ಒಂದು ಸಂಗತಿ ಒಳ್ಳೆಯ ಕ್ರಿಯೆಗಳನ್ನು ನಟಿಸಲಿಕ್ಕೆ ಮಾಡಿದರೆ ಪ್ರಯೋಜನ ಇಲ್ಲ ಕೆಲವರು ಹೇಗೆ ಜೀವಿಸ್ತಾರೆ ಗೊತ್ತಂತ ನನ್ನನ್ನು ಸಮಾಜದಲ್ಲಿ ಒಳ್ಳೆಯವನು ಅನ್ನಬೇಕು ಎಂಬುದಾಗಿ ಡೀಸೆಂಟ್ ಆಗಿರೋದು ಡೀಸೆಂಟ್ ಮಾತಾಡೋದು ಹಾಗೆ ಮಾತಾಡುವವನು ಎಲ್ಲಿಯಾದರೂ ತಪ್ಪಿ ಹೋಗೋದು ಖಂಡಿತವಾಗಿ ಸಿಕ್ಕಿಬಿಡ್ತದೆ ಆದರೆ ಒಳ್ಳೆ ಕ್ರಿಯೆ ಹೇಗೆ ಬರಬೇಕಂದ್ರೆ ಉಸಿರು ಕಟ್ಕೊಂಡು ಬದುಕೋದಲ್ಲ ಒಳ್ಳೆ ಕ್ರಿಯೆ ಅಂದರೆ ಅಯ್ಯೋ 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 ಎದುರ್ಕೊಂತ ಬದುಕುವಂಥದ್ದಲ್ಲ ದೇವರು ನಮ್ಮ ಮೇಲೆ ತೋರಿಸಿದ ಪ್ರೀತಿಯನ್ನು ತಿಳಿದು ಆತನಿಗೆ ನಮ್ಮ ಹೃದಯವನ್ನು ಸಮರ್ಪಿಸೋದ್ರ ಮೂಲಕ ನಮ್ಮ ಜೀವನದಿಂದ ಬರ್ತಿರುವಂಥ ಒಳ್ಳೆ ಕ್ರಿಯೆಗಳುಂಟಲ್ಲ ಅವು ಎಲ್ಲ ಸಮಯದಲ್ಲಿಯೂ ಅದ್ಭುತವಾಗಿರ್ತವೆ ಹಲ್ಲೆಲೂಯ ಅದಕ್ಕೆ ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಇದು ಆರಾಧನೆ ಜನರು ನಮ್ಮನ್ನು ನೋಡಿ ದೇವರನ್ನು ಕೊಂಡಾಡ್ತಾರಂತೆ ಯಾಕೆ ನಮ್ಮ ಆ ವಿಧವಾಗಿ ನಮ್ಮ ಜೀವಿತದ ಮೂಲಕ ದೇವರಿಗೆ ಮಹಿಮೆ ಬರುವಂಥದ್ದಂದ್ರೆ ಸಾಧ್ಯವಾ ನೀನು ಪ್ರಯತ್ನ ಮಾಡೋದ್ರ ಮೂಲಕ ಸಾಧ್ಯವಾಗುವುದೇ ಇಲ್ಲ ಆದರೆ ಪ್ರೇರೆ ನಾನು ನೀನು ಹಾಗೆ ಜೀವಿಸಲಿಕ್ಕೆ ಸಾಧ್ಯ ಉಂಟು ಯಾವಾಗಂದರೆ ಆತನ ಪ್ರೀತಿಯನ್ನು ನೆನೆಸಿ ಆತನ ಪ್ರೀತಿಯ ಆಳ ಉದ್ದ ಎತ್ತರ ನಮಗೆ ಆತನು ಏನು ಮಾಡಿದ್ದಾನೆ ಎಂಬುದಾಗಿ ತಿಳ್ಕೊಂಡು ಬರ್ತಿರ್ತೀವಲ್ಲ ಅಂಥ ಜೀವಿತ ಆತನಿಗೆ ಮಹಿಮೆ ತರುವ ಹಾಗೆ ಆತನಿಗೆ ಅರ್ಪಿತವಾದ ಆತನಿಗೆ ಆರಾಧನೆ ಆಗಿರುವಂಥ ಜೀವಿತವಾಗಿಬಿಡ್ತದೆ ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ ರೋಮಾಪುರದವರು ಬರೆದ ಪತ್ರಿಕೆ 12:1 ಬೇಗ ತೆಗಿರಿ ರೋಮಾಪುರದವರ ಬರೆದ ಪತ್ರಿಕೆ ಆದ್ದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನೋಡಿ ಆದ್ದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ದೇವರ ಕನಿಕರ ನಿಮ್ಮ ಮೇಲೆ ನಿಮ್ಮ ನೆನಪಿಗೆ ತಂದು ಮಹೋನ್ನತನಾದ ದೇವರ ಕನಿಕರ ನನ್ನ ಪ್ರಿಯ ಸ್ನೇಹಿತನೇ ಸಹೋದರಿ ನಿನ್ನ ಮೇಲೆ ಬಂದ ಕನಿಕರ ಯಾರದು ಗೊತ್ತಾ ಯಾವುದೋ ನಿನ್ನ ಮನೆ ಬದಿಗಿರುವ ಶ್ರೀಮಂತನ ಕನಿಕರವಲ್ಲ ನಿನಗಿಂತಲೂ ದೊಡ್ಡವನಾಗಿರುವಂಥ ಒಂದು ಆಸ್ತಿಪರನ ಕನಿಕರವಲ್ಲ ಈ ಲೋಕದ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು MLAಗಳು MPಗಳು ಕನಿಕರವಲ್ಲ ಯಾರ ಕನಿಕರವಂತೆ ದೇವರ ಕನಿಕರ ಒಂದು ಸಾಥಿ ಮಹೋನ್ನತ ಪ್ರಭು ಮಹಿಮೆಯುಳ್ಳ ದೇವರು ನಮ್ಮ ಮೇಲೆ ಕನಿಕರ ತೋರಿಸಿದ್ದಾನೆ ಹಲ್ಲೆಲೂಯ ದೇವರ ಕನಿಕರ ನಿನ್ನ ಮೇಲಿದೆ ದೇವರ ದಯೆ ಬಂದಿ ಇದನ್ನು ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ
ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಅಂದ್ರೆ ಅರ್ಥವೇನು ಈ ವಿಧವಾಗಿ ಪೌಲನು ತನ್ನಂತ ಏನು ಮಾಡಿದಾನೆ ಅರ್ಪಣೆ ಮಾಡ್ಕೊಂಡು ಬಿಟ್ಟಿದ್ದಾನೆ ಹಲ್ಲೆಲೂಯಾ ಆತನ ಜೀವನದಲ್ಲಿ ದೇವರ ಪ್ರೀತಿಯೇ ಸಾಕು ಆ ಪ್ರೀತಿಯನ್ನು ನೆನೆಸ್ತಾನೆ ಇರುವಾಗ ಅವನು ಯಾವ ಕೊರತೆಗಳು ಕೂಡ ಕಂಡು ಬರ್ತಾ ಇಲ್ಲ ಅದಕ್ಕೆ ನಾನು ಹೇಳಿದೆ ದೇವರು ನಿನಗೆ ಮಾಡಿದ ಉಪಕಾರವನ್ನು ನೆನೆಸಿದರೆ ನನಗೆ ಈ ಕೊರತೆ ಇದೆ ಅಂತ ಹೇಳೋಕೆ ಆಗೋದಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಈ ಲೋಕದಲ್ಲಿ ಮನುಷ್ಯನ ಅಪೇಕ್ಷಿಸುವ ಯಾವುದೇ ಆಗಿರಲಿ ನನ್ನ ಪ್ರಿಯರೇ ಅದು ದೇವರು ನಮಗೆ ಮಾಡಿದ ಮಹತ್ ಕಾರ್ಯದ ಮುಂದೆ ಏನೂ ಅಲ್ಲ ಅದಕ್ಕೆ ಯಾವಾಗಲೂ ಸರ್ವೋನ್ನತನಾಗಿದ್ದ ದೇವರ ಕನಿಕರವನ್ನು ನೆನೆಸ್ತಾ ಇರು ಆಗ ನಿನಗೆ ನೀನು ಎಷ್ಟು ಶ್ರೀಮಂತನು ದೇವರು ಆತನ ಕನಿಕರದಿಂದ ನಿನ್ನ ಮಗನಾಗಿ ಸ್ವೀಕಾರ ಮಾಡಿರುವಾಗ ನಿನ್ನ ಐಶ್ವರ್ಯವೆಷ್ಟು ಹಲ್ಲೆಲೂಯಾ ಅದಕ್ಕೆ ಬಹಳ ಜನ ಜೀವನದಲ್ಲಿ ಬರೀ ದೇವ ಪ್ರೀತಿಯಲ್ಲಿ ಬ್ರತಕುವುದು ಇಷ್ಟಪಡದೆ ಅವರಿಗೆ ಶರೀರ ಸಂಬಂಧವಾಗಿರುವ ಸಂಗತಿಗಳ ಮೇಲೆ ಆಧಾರ ಪಡ್ತಾರೆ ನಿಜವೇ ಬೈಬಲ್ ವಾಕ್ಯ ಹೇಳ್ತೈತೆ ನಾವೀಗ ಆತನಲ್ಲೇ ಲೀನವಾಗಿರುವಾಗ ಪ್ರಿಯರೆ ನಾವು ಆತನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಆತನಿಗೆ ಸಮರ್ಪಣೆ ಆಗಿರುವಾಗ ಪ್ರಿಯರೇ ನಮಗೆ ಈ ಲೋಕದ ವಿಶೇಷವೇನು ಅನಿಸೋದಿಲ್ಲ ಬಟ್ ಆದರೆ ಅದೇ ಸಮಯದಲ್ಲಿ ಈ ವಿಧವಾಗಿರುವಂಥವನಿಗೆ ಬೈಬಲ್ ವಾಕ್ಯ ಹೇಳ್ತೈತೆ ಎಲ್ಲವೂ ಅವನಿಗೆ ಸೇರಿಕೊಳ್ತಾವಂತೆ ಎಲ್ಲವೂ ಅವನಿಗೆ ಏನು ಮಾಡ್ತವೆ ಸೇರಿಕೊ ಅಂದರೆ ಅವನ ಜೀವನದಲ್ಲಿ ಕೊರತೆ ಇಲ್ಲದ ಹಾಗೆ ದೇವರ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅವಿದ್ದು ಬಿಡ್ತಾವೆ ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ ನಾವು ದೇವರಲ್ಲಿ ಹೇಗೆ ಆನಂದ ಪಡಬೇಕಂದ್ರೆ ನಾವು ಅದಕ್ಕೆ ನಿನ್ನ ಪ್ರೀತಿ ನನಗೆ ಸಾಕು ಅಯ್ಯ ನಿನ್ನ ನೆರಳಲ್ಲಿ ಬ್ರತುಕುವೆನು ಎಂಥ ಅದ್ಭುತವಾದ ವರ್ಡಿಂಗ್ಸ್ ನೋಡಿ ನಿನ್ನ ಪ್ರೀತಿ ನನಗೆ ಸಾಕು ಮಹೋನ್ನತನಾದ ದೇವರ ಕನಿಕರ ನನಗೆ ಸಾಕು ಆತನ ಕನಿಕರವನ್ನು ನೆನೆಸಿಕೊಳ್ಳುವಾಗ ಆತನ ಪ್ರಭಾವವನ್ನು ನೆನೆಸಿಕೊಳ್ಳುವಾಗ ಆತನಿಗೆ ನಮ್ಮ ದೇಹಗಳನ್ನು ಅಂದರೆ ನಮ್ಮ ಜೀವಿತವೇ ಸಜೀವವಾಗಿ ಸಮರ್ಪಿಸಿಕೊಂಡು ಬಿಡ್ತೀವಂತ ಅದೇ ವಿವೇಕಪೂರ್ವಕವಾದ ಆರಾಧನೆ ದಟ್ ಈಸ್ ದ ರೀಸನಬಲ್ ಸರ್ವಿಸ್ ದಟ್ ಈಸ್ ದ ಮೀನಿಂಗ್ಫುಲ್ ವರ್ಷಿಪ್ ಈ ವಿಧವಾದ ಪ್ರಿಯ ಸಮರ್ಪಣೆಯ ಜೀವಿತ ಇರೋನು ತೋತ್ರ ತೋತ್ರ ಅಂದರೂ ಕೂಡ ಪರಲೋಕವೆಲ್ಲ ಆನಂದ ಪಡ್ತಾ ಇರ್ತದೆ ಆತನ ಪ್ರೀತಿಯನ್ನು ನೆನೆಸದೆ ಪ್ರಿಯರೇ ಆತನಿಗೆ ಸಮರ್ಪಣೆ ಆಗದೆ ಸಕಲ ಸಂಗೀತ ಸ್ವರಮಂಡಲಗಳಿಂದ ನೀನು ಏನಾಡಿದರೂ ಆತನಿಗೆ ಕರ್ಕಸಿ ಕೇಳಿದಂಗೆ ಇರ್ತದೆ ಹಲ್ಲೆಲೂಯ ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯ ಅದಕ್ಕೆ ನನ್ನ ಪ್ರಿಯರೇ ಬೈಬಲ್ ವಾಕ್ಯ ಹೇಳ್ತದೆ ನೋಡಿ ಇನ್ನೂ ಕೆಲವು ವಚನಗಳನ್ನು ನಾನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ ಈ ವಿಧವಾದ ಆರಾಧನೆ ಆತನಿಗಿಷ್ಟ ಅದಕ್ಕೆ ನೋಡಿ ಕೀರ್ತನ 69:30-31 ವಚನ ಓದಿದೆ ಕೀರ್ತನೆ 69ನೇ ಕೀರ್ತನೆ 30 ನಾನು ಸಂಕೀರ್ತಿಸುತ್ತ ದೇವರ ನಾಮವನ್ನು ಕೊಂಡಾಡುವೆನು ಯಾಕೆ ಸಂಕೀರ್ತಿಸ್ತೇನೆಂದ್ರೆ ಹೃದಯವೆಲ್ಲ ಆತನಿಂದ ತುಂಬಿ ಹೋಗಿಬಿಟ್ಟಿದೆ ಅದಕ್ಕೆ ಸಂಕೀರ್ತನೆ ಬರ್ತಾ ಇದೆ ಈಗ ಹೃದಯದಲ್ಲಿ ತುಂಬದ ಸಂಕೀರ್ತನೆ ಏನು ಪ್ರಯೋಜನ ಇಲ್ಲ ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು ಕೃತಜ್ಞತಾಸ್ತುತಿಯಿಂದ ಘನಪಡಿಸುವೆನು ಕೃತಜ್ಞತಾಸ್ತುತಿ ಅಂದರೆ ಆತನು ಮಾಡಿದ ಮಹೋಪಕಾರಗಳಿಗೆ ಬದಲೇನು ಕೊಡ್ಲಿಕ್ಕಾಗದೆ ಬರ್ತಿರುವ ಕೃತಜ್ಞತೆಯಿಂದ ಯುವರ್ ಪ್ರೈಸ್ ಇಫ್ ನಿನ್ನ ಸ್ತುತಿ ಎಂಬುದು ಕೃತಜ್ಞತೆಯಿಂದ ಬರಲಿಲ್ವಾ ಇಟ್ಸ್ ನೋ ಯೂಸ್ ಅನ್ಲೆಸ್ the praise is not coming out of your heart andre aathanu maadiva mahat karyavannu nenasutha hrudayadinda barlillava adu prayojanavilla hodre ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು ಕೃತಜ್ಞತಾಸ್ತುತಿಯಿಂದ ಘನಪಡಿಸುವೆನು ಇದು ಯೆಹೋವನಿಗೆ ಕೊಂಬು ಗೊರಸುಗಳು ಉಳ್ಳ ಎಳೆ ಓರಿಗಳ ಯಜ್ಞಕ್ಕಿಂತ
ಬಹು ಪ್ರಿಯವಾದದ್ದು ಅಂದ್ರೆ ಬರೆ ಹಾಡಾಡ್ತಿರುವಂತದ್ದು ಆತನಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳದೆ ಆತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಆತನ ವಿಷಯವಾದ ಗೌರವ ಭಾವ ಇಲ್ಲದೆ ಹಾಡುವಂಥದ್ದು ಪ್ರಿಯವಾದದ್ದ ಅಲ್ಲ ಅದಕ್ಕೆ ಸಮೂಹೇಲನ ಎಷ್ಟು ಜನಗಳು ಆತನು ನಿಮಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ನೆನೆಸಿ ಆತನನ್ನು ಭಯಭಕ್ತಿಯಿಂದ ಸೇವಿಸಿದರೆ ನಮ್ಮ ಆರಾಧನೆಗೆ ಕಾರಣ ಆತನು ನಮಗೆ ತೋರಿಸಿರುವ ಪ್ರೀತಿ ಪ್ರೇ ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತೈತೆ ನೋಡಿ ಯೋಹಾನನ ಬರೆದ ಸುವಾರ್ತೆ 4:23 ಓದೋಣ ನಾನು ಮುಗಿಸ್ತೇನೆ ಈ ಮಾತನ್ನು ಅದಿರಲಿ ಸತ್ಯ ಭಾವದಿಂದ ದೇವಾರಾಧನೆ ಮಾಡುವವರು ಸತ್ಯ ಭಾವ ಈ ಭಾವವು ಇಂಪಾರ್ಟೆಂಟ್ ಈ ಭಾವವು ಇರದಿದ್ದರೆ ಪ್ರಯೋಜನ ಇಲ್ಲ ಆದರೆ ನಿಜವಾದ ಮನಸ್ಸಿನಿಂದ ಸತ್ಯ ಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ ಅದು ಈಗಲೇ ಬಂದಿದೆ ತಂದೆಯು ತನ್ನನ್ನು ಆರಾಧಿಸುವವರು ಹಲ್ಲೆಲೂಯಾ ತಂದೆಯು ನಮಗೆ ಮಹತ್ ಕಾರ್ಯಗಳನ್ನು ಮಾಡಿದ ತಂದೆಯು ನಮಗಾಗಿ ಮಗನನ್ನು ಕಳಿಸಿ ನಮ್ಮ ಪಾಪಗಳ ಪರಿಹಾರವನ್ನು ಮಾಡುವ ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನೆ ಇಂಥವರಾಗಿರಬೇಕು ಸತ್ಯಭಾವದಿಂದ ಇಂಥವರೇ ಇವೆಲ್ಲ ಬೇಕು ಈ ಹಾರ್ಗನ್ ಬೇಕು ಗಿಟಾರ್ ಬೇಕು ಇವೆಲ್ಲ ಬೇಡ ಅಂತ ನಾನು ಹೇಳೋದಿಲ್ಲ ಬಹಳ ಚೆನ್ನಾಗಿರುತ್ತದೆ ಬಾರಿಸೋರು ಹಾಗೆ ಬಾರಿಸ್ಬೇಕು ಪ್ರೀತಿಯ ಸ್ನೇಹಿತರೆ ಹಾಡುವವರು ತಮ್ಮನ್ನು ತಾವು ದೇವರಿಗೆ ಸಮರ್ಪಣೆ ಮಾಡಿಕೊಂಡು ಆಡ್ಬೋದು ದಟ್ ವರ್ಷಿಪ್ ವಿಲ್ ಬಿ ರೀಸನಬಲ್ ಆ ಆರಾಧನೆ ಮೀನಿಂಗ್ಫುಲ್ ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ ನಾವು ಈ ವಿಧವಾಗಿ ಆರಾಧನೆ ಮಾಡುವಾಗ ವಿ ವಿಲ್ ಸಿ ದ ಗ್ರೇಟ್ ಮೈಟಿ ಮ್ಯಾನಿಫೆಸ್ಟೇಷನ್ ಆಫ್ ದ ಹೋಲಿ ಸ್ಪಿರಿಟ್ ಸ್ತುತಿ ಪದಗಳಿಂದ ಆತನು ಮಾಡಿದ ಅದಕ್ಕೆ ಇಂಥ ಸಂಗತಿಗಳನ್ನು ನೆನೆಸಿರುವಾಗ ಅಪೊಸ್ತಲರಿಗೆ ಸೆರೆಮನೆ ಅನಿಸಲಿಲ್ಲ ಅವರ ಬಾಧೆಯು ಬಾಧೆ ಅನಿಸಲಿಲ್ಲ ಅದಕ್ಕೆ ಸ್ತುತಿ ಪದಗಳು ಬಂದ್ಬಿಟ್ಟು ಭಾಳ ಸಾರಿ ನಮ್ಮ ಜೀವನದಲ್ಲಿ ನಾವು ದೇವರಿಗೆ ಅನೇಕ ಪ್ರಶ್ನೆಗಳು ಮಾಡ್ತಾ ಇರ್ತೇವೆ ಅಲ್ಲ ನಾವು ಮಕ್ಕಳೇ ನಮಗೆ ಅಧಿಕಾರ ಉಂಟು ದೇವರನ್ನ ಕೇಳಲಿಕ್ಕೆ ಬಟ್ ಇನ್ ದ ಸೇಮ್ ಟೈಮ್ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಯಾಕೋ ಈಗ ದೇವ್ರು ಹಿಂಗೆ ಮಾಡಿಬಿಟ್ಟೆ ನಮಗೆ ಹಂಗೆ ಮಾತಾಡೋದು ಎಷ್ಟು ಮಾತ್ರ ಸರಿಯಲ್ಲ ಎಲ್ಲ ಅದರಲ್ಲಿ ನನ್ನ ತಂದೆ ನಾನು ಎಷ್ಟೋ ಉಪಕಾರ ಮಾಡಿದ್ದಾನೆ ಅದಕ್ಕೆ ಪೌಲ್ ಹೇಳ್ತಾನೆ ಎಲ್ಲವೂ ನಮಗೆ ಅನುಕೂಲಕ್ಕೆ ಬಂದಿದೆ ಎಂಬುದಾಗಿ ನನಗೆ ಗೊತ್ತದೆ ಎಂಬುದಾಗಿ ಹೇಳ್ತಾನೆ ಎಲ್ಲವೂ ನನಗೆ ಅನುಕೂಲವಾಗ್ತದೆ ಯಾವುದು ಕೂಡ ನನ್ನ ಅನುಕೂಲವಾಗೋದಿಲ್ಲ ಸೊ ಅದಕ್ಕೆ ಚೆನ್ನಾಗಿ ತಿಳ್ಕೊ ದೇವರು ನಿನಗೆ ಮಾಡಿದ ಮಹತ್ ಕಾರ್ಯದಲ್ಲಿ ನೀನು ಸಂತೋಷ ಪಡುವಂಥದ್ದೇ ನಿಜವಾದ ಆರಾಧನೆ ಹಲ್ಲೆಲೂಯ ಈ ವಿಧವಾಗಿ ನೀನು ಆರಾಧಿಸ್ತಾ ಆತನು ಕೊಂಡಾಡುವಾಗ ಪ್ರೇರೆ ಅನೇಕ ಆತ್ಮೀಯ ಅನುಭವಗಳನ್ನು ನೀನು ಹೊಂದಲಿಕ್ಕೆ ಪ್ರಾರಂಭಿಸ್ತೀವಿ ಈ ವಿಧವಾಗಿ ಆರಾಧಿಸುವವರಿಗೆ ಸಮಯ ಕಾಣೋದಿಲ್ಲ ಒಂದು ದಿವಸ ನಾನು ಮುಗಿಸ್ತೇನೆ ಒಬ್ಬ ಪಾಸ್ಟರ್ ಚರ್ಚಲ್ಲಿ ಆರಾಧನೆ ಪ್ರಾರಂಭ ಮಾಡಿದರಂತೆ ಆರಾಧನೆ ಪ್ರಾರಂಭ ಮಾಡಿ ಸಭೆಯೆಲ್ಲ ಆರಾಧಿಸ್ತಾ ಇರುವಾಗ ಪ್ರೇರೆ ಅನ್ಯ ಭಾಷೆಗಳು ಮಾತನಾಡ್ತಿದ್ದಾರೆ ಆರಾಧಿಸ್ತಾ ಪ್ರೈಸ್ ದ ಲಾರ್ಡ್ ನೌ ಲೆಟ್ ಅಸ್ ಪ್ರೇ ಅಂತ ಪ್ರಾರ್ಥನೆ ಮಾಡಿದಂತೆ ಪ್ರಾರ್ಥನೆ ಮಾಡಿ ಎಲ್ಲರೂ ಕಣ್ಣು ತೆರೆದು ನೋಡಿದ್ರೆ ಸಭೆ ಬೆಳಿಗ್ಗೆ 6:09 ಆರಾಧನೆ ಪ್ರಾರಂಭವಾಗಿದಂತೆ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ಬಿಟ್ಟು ಎಲ್ಲರೂ ಮೆಸೇಜ್ ಕೇಳಿ ಕೂತ್ಕೊಳ್ಳಿಕ್ಕೆ ನೋಡುವಾಗ ಸಮಯ ಸಾಯಂಕಾಲ 4 ಆಗಿದೆ ಅಂತೆ ಸಾಯಂಕಾಲ 4 ಎಲ್ಲವನ್ನು ಮರೆತು ಬಿಟ್ಟಿದ್ದಾರೆ ಯಾಕಂದ್ರೆ ಹಂಗೆ ಆರಾಧಿಸ್ತಿರುವಾಗ ದೇರ್ ಎಕ್ಸ್ಪೀರಿಯನ್ಸ್ ಹೆವೆನ್ ಇನ್ ದೇರ್ ಲೈಫ್ಸ್ ಅದೇ ವಿಧವಾಗಿ ನಾವು ಪ್ರಾರ್ಥಿಸೋಣ ಸ್ವಾಮಿ ಯಾವುದು ಹಾಡಬೇಕೆಂಬುದಾಗಿ ಹಾಡುವುದಲ್ಲ ಯಾರೋ ಕೆಲವರು ಬರೆದದ್ದನ್ನು ಹಾಡುವಂಥದ್ದಲ್ಲ ಸ್ವಾಮಿ ನಾನು ಥ್ಯಾಂಕ್ ಯು ಲಾರ್ಡ್ ನೀನು ಮಾಡಿದ ಮಹತ್ ಕಾರ್ಯದ ಆ ಕಾರ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ನನ್ನ ಕಣ್ಣುಗಳನ್ನು ತೆರೆ ಪ್ರೇರೆ ಈ ವಿಧವಾಗಿ ನಾವು ಆರಾಧಿಸ್ತಾ ಆತನ ಸನ್ನಿಧಿಯಲ್ಲಿ ಇರಬೇಕೆಂಬುದಾಗಿ ಆತನ ಅಪೇಕ್ಷಿಸ್ತಾನಾಗಲಿ ಯಾವುದೋ ನಮ್ಮ ಸಮಯವನ್ನು ಉದ್ದ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಹಾಡುಗಳಾದ ನಂತರ ಹಾಡುಗಳಾಡುವಂಥದ್ದಲ್ಲ ಅದಕ್ಕೆ ಮೊದಲನೇದಾಗಿ ನಾವೇಳೋಣ ಸಂಕೀರ್ತಿಸ್ತಾ ಕೃತಜ್ಞತೆಯಿಂದ ಇವೆಲ್ಲ ಎಲ್ಲಿ ಬರ್ತಾವಂದರೆ ಸುಮ್ಮನೆ ಒಳ್ಳೆ ಹಾಡು ತಗೊಂಡು ಹಾಡುವುದಲ್ಲ
ಪ್ರಿಯರೆ ಹೃದಯದಲ್ಲಿ ಆದ ಅಥವಾ ದೇವರ ಮಹತ್ಕಾರ್ಯಗಳನ್ನು ನೆನೆಸಿದವನು ಮಾತ್ರವೇ ಹಾಡಬಲ್ಲ. ಹೃದಯದಲ್ಲಿ ಮಹತ್ಕಾರ್ಯ ನೆನೆಸಿದವನೇ ಅಂಥ ಪದಗಳನ್ನು ಉಪಯೋಗಿಸಬಲ್ಲ. ಹಲ್ಲೆಲೂಯ. ಅದಕ್ಕೆ ತಂದೆಯು ಅಂಥವದೇ ಅಂಥ ಆರಾಧನೆಯನ್ನು ಅಪೇಕ್ಷಿಸಿದಾನಂದರೆ ಹಾಗೆ ಬ್ಯೂಟಿಫುಲ್ ಆಗಿ ಆಡುವಂಥದ್ದು, ನಾನು ಚಂದವಾಗಿ ಆಡುವಂಥದ್ದು ಭಾರಿ ಮುಖ್ಯ. ನಾನು ಅದನ್ನು ಎಷ್ಟು ಮಾತ್ರ ಕಲ್ಲಗಳೆಯುವುದಿಲ್ಲ, ಆದರೆ ಆ ವಿಧವಾಗಿ ತಮ್ಮ ಜೀವಿತಗಳನ್ನು ತನಗೆ ಸಮರ್ಪಣೆ ಆಗಿಟ್ಟುಕೊಳ್ತಾರಲ್ಲ, ಆತನ ನೆನೆಸಿ ನೆನೆಸಿ ಆತನ ಉಪಕಾರವನ್ನು ನೆನೆಸಿ ನೆನೆಸಿ ಆತನ ಆರಾಧಿಸ್ತಾ ಅವರ ಜೀವಿತಗಳು ದಿನ ದಿನ ಆತನಿಗೆ ಒಪ್ಪಿಸಿಕೊಡ್ತಾ ಬರ್ತಾರಲ್ಲ, ಅಂಥ ಆರಾಧಿಕರಿಗಾಗಿ ತಂದೆ ಇದನ್ನು ನೋಡ್ತಾ ಇದ್ದ. ಪ್ರೀತಿಯಾದ ದೇವರ ಮಕ್ಕಳೇ, ಅದಕ್ಕೆ ಪ್ರಾರ್ಥನಾ ಜೀವನದಲ್ಲಿ ಆರಾಧನೆ ಎಂಬುದು ಬಹಳ ಪ್ರಾಮುಖ್ಯತೆ, ಪ್ರಾರ್ಥನೆಗೆ ಬಹಳ ಪ್ರಾಮುಖ್ಯತೆ ಉಂಟು. ಅದಕ್ಕೆ ನಾವು ಬರುವಂಥ ದಿನಗಳಲ್ಲಿ ನಮ್ಮ ಪ್ರಾರ್ಥನಾ ಜೀವಿತ ಬದಲಾಗಲಿ, ಆತನ ಸನ್ನಿಧಿಯಲ್ಲಿ ಲೆಕ್ಕ ಇಟ್ಟು ಬರ್ತಕೋದು ಬೇಡ. ನಾನು ಒಂದರಿಂದ ಒಂದು ತಾಸು ಮಾಡ್ತೀನಿ, ಎರಡು ತಾಸು ಮಾಡ್ತೀನಿ ಎಲ್ಲ ಮಾಡಿ, ಆದರೆ ಹೇಗಾಗಬೇಕಂದ್ರೆ ಯಾವುದೋ ನನಗೊಂದು ಕೆಲಸ ಇದೆ, ಆ ಕೆಲಸಕ್ಕೆ ಹೋಗಬೇಕು, ಅದಕ್ಕೆ ಬೇಗ ಈಗ ಪ್ರೇಯರ್ ಟೈಮಿಂದ ಮುಗಿಸಿಬಿಡಬೇಕು. ಒಂದು ವೇಳೆ ಪ್ರೇಯರ್ ಟೈಮ್ನಲ್ಲಿ ಕೂತು ಆರಾಧಿಸ್ತಾ ಹೋಗುವಾಗ ಅದು ಅದ್ರ ಮೂಲಕ ನಮಗೆ ನಷ್ಟವಾಗ್ತದಾ? ಓಕೆ, ಲೆಟ್ ಇಟ್ ಬಿ. ನಾನೊಬ್ಬ ಭಕ್ತನ ಸಾಕ್ಷಿಯನ್ನು ಹೇಳಿ ಮುಗಿಸಿಬಿಡ್ತೀನಿ. ನಿಮ್ಮ ನಮಗೆಲ್ಲ ಗೊತ್ತು, ಪ್ರಪಂಚ ಪ್ರಖ್ಯಾತಿ ಹೊಂದಿರುವ ಮಹಾಭಕ್ತನು, ಸಿಕ್ಕು ಜಾತಿಯಿಂದ ರಕ್ಷಣೆ ಹೊಂದಿದಂಥ ಬ್ರದರ್ ಭಕ್ತ್ ಸಿಂಗ್. ಅವನ ಪಾಸ್ಟರ್ ಅನ್ಸ್ಕೊಳ್ಳಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಅವ್ರು ಬ್ರದರ್ ಅಂತ ಅನಿಸ್ಕೊಂಡ್ರು. ಭಾಳ ಜನಕ್ಕೆ ಪಾಸ್ಟರ್ ಅನ್ನದಿದ್ದರೆ ತುಂಬ ಫೀಲಿಂಗ್. ಓಕೆ, ಪಾಸ್ಟರ್ ಅಂದರೂ ಕೂಡ ತಪ್ಪೇನಿಲ್ಲ, ಬಟ್ ಅವರಿಗೆ ಅವ್ರ ಸಹೋದರ ಭಕ್ತ್ ಸಿಂಗ್ ಅಂತ ಅನ್ಸ್ಕೊಳ್ತಾ ಇದ್ರು. ಒಂದು ದಿವಸ ಅವರೇನು ಮಾಡ್ತಿದ್ರಂದರೆ ದಾರಿಯಲ್ಲಿ ಹೋಗ್ತಾ ಇದ್ರಂತೆ. ದಾರಿಯಲ್ಲಿ ಹೋಗ್ತಿರುವಾಗ ಒಬ್ಬ ಬಡ ಹುಡುಗ ಬಂದು, ನನ್ನ ಮಮ್ಮಿಗೆ ಸೌಖ್ಯ ಇಲ್ಲ, ಬ್ರದರ್ ಅಂಕಲ್ ಬಂದು ದಯವಿಟ್ಟು ನನ್ನ ತಾಯಿಗಾಗಿ ಒಂದು ಸಾತಿ ಪ್ರಾರ್ಥನೆ ಮಾಡಿ ಅಂತ ಹೇಳುವಾಗ ಹೋಲಿಸಿಬಿಟ್ಟು ಹೇಳಿದಂತೆ, ಯು ಗೋ ಅಂತ ಹೇಳುವಾಗ, ಇಲ್ಲಿ ನೋಡಿದ್ರೆ ಇವರು ಏರ್ಪೋರ್ಟ್ಗೆ ಹೋಗ್ತಾ ಇದ್ದಾರೆ, ಫ್ಲೈಟ್ ಹೋಗಿಬಿಡ್ತದೆ. ಅಲ್ಲಿ ಅವರಿಂದ ಅವ್ರನ್ನ ಕರ್ಕೊಂಡು ಹೋಗ್ರೆ ಹೇಳಿದ್ರು, ಬ್ರದರ್ ನೀವೀಗ ಪ್ರೇಯರ್ ಮಾಡಲಿಕ್ಕೆ ಹೋದರೆ ಇಲ್ಲಿಂದ ಒಂದು ಪ್ರೇಯರ್ ಮಾಡಿ ಕಳಿಸಿಬಿಡಿ, ಅಲ್ಲಿ ಫ್ಲೈಟ್ ಮಿಸ್ ಆಗಿಬಿಡ್ತೈತೆ ನಿಮಗೆ. ಜಸ್ಟ್ ಇವು ಆ ಹುಡುಗನಿಗೆ ಪ್ರಾರ್ಥನೆ ಮಾಡಿ, ಮಗ ನಾನು ಮತ್ತೆ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಹೇಳಿ ಪ್ರಾರ್ಥನೆ ಅಂತ ಹೇಳಿ ಕಳಿಸು ಅಂತ ಹೇಳಿದ್ರಂತೆ. ಅವ್ರು ಹೇಳಿದ್ರು, ಇಲ್ಲ ಇಲ್ಲ ನಾನು ಹೋಗ್ತೇನೆ. ಅವರಿಗೆ ತುಂಬ ಕೋಪ ಬಂದುಬಿಡ್ತಂತೆ ಕೆಲವರಿಗೆ, ಆದರೆ ಏನು ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವರು ನಾಯಕನು. ಸರಿ, ಹೋದರು. ಆ ವ್ಯಕ್ತಿ ಫ್ಲೈಟ್ ಹೋಗ್ತತಾ ಏನು ಹೋಗ್ತತಾ ಏನಿಲ್ಲ, ತನ್ನ ದೇವರು ಹೇಳಿದ್ದನ್ನು ಮಾಡಲಿಕ್ಕೆ ಕೂತ್ಕೊಂಡು ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಆ ಅನಾರೋಗ್ಯದಲ್ಲಿರುವಂಥ ಸಹೋದರಿಗೆ ಮನಸಾರ ಪ್ರಾರ್ಥನೆ ಮಾಡಿ ಆ ಹೆಂಗಸನ್ನು ಧೈರ್ಯಪಡಿಸಿ ವಾಕ್ಯ ಕೊಟ್ಟು ಧೈರ್ಯವಾಗಿರು, ಕರ್ತನು ಏನು ಮಾಡ್ತಾನೆ, ನಿಂಗೆ ಅದ್ಭುತ ಮಾಡ್ತಾನೆ ಅಂತೆ. ಸರಿ, ಮಾಡಿಬಿಟ್ಟು ಏರ್ಪೋರ್ಟ್ಗೆ ಹೋದ್ರಂತೆ. ಏರ್ಪೋರ್ಟ್ಗೆ ಹೋಗುವ, ಅಯ್ಯೋ ಅಯ್ಯೋ ಇಷ್ಟುವರೆಗೂ ಕಾಯಿ, ಫ್ಲೈಟ್ ಈಗಲೇ ಏನಾಯಿತು, ಟೇಕಪ್ ಆಯಿತು. ಇನ್ನು ಗೊತ್ತುಂಟಲ್ಲ ಬದಿಗೆ ಇರೋದು, ಯೇಸು ಸ್ವಾಮಿ ಕೂಡ ಅಷ್ಟೇ, ಸತ್ತಿರುವಂಥ ಲಾಜನ ಮನೆಗೆ ಹೋಗುವ ತೋಮ ಏನಂತ ಹೇಳ್ದ, ಹ್ಞೂ ನಾವು ಕೂಡ ಹೋಗಿ ಸಾಯೋಣ ಹೇಳಿದ ಇಲ್ಲ. ಹಾಗೇ ಕೆಲವರು ಗುಣಗುಣ ಗುಣಗುಣ ಹೇಳಿದ್ರೆ ಕೇಳ್ತಾನೆ ಈ ಪಾಸ್ಟ್ರಿಗೆ, ಹೋದ್ರೆ ಹೋಗಲೆಯ ಹೌದಾ ಹೋಗಲಿ ಅಂತ ಗುಣಗುಣ 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 ಶುರು ಮಾಡ್ತಾರೆ. ಆದರೆ ಏನಾಯ್ತು ಗೊತ್ತಾ, ಫ್ಲೈಟ್ ಟೇಕಪ್ ಆಗಿದೆ. ಆ ಫ್ಲೈಟಿಂದ ಇಳಿದಿರುವಂಥ ಈ ಅರಬ್ ರಾಷ್ಟ್ರದ ಒಬ್ಬ ದೊಡ್ಡ ಅರಸನ ಹೆಂಡತಿ ಏನು ಮಾಡಿದಂತೆ, ಫ್ಲೈಟಲ್ಲಿ ಬಾತ್ರೂಮ್ನಲ್ಲಿ ಹೋದಾಗ ಅವಳದು ಭಾಳ ಬೆಲೆ ಬಾಳುವ ರಿಂಗನ್ನು ಫ್ಲೈಟಲ್ಲಿ ಟಾಯ್ಲೆಟಲ್ಲಿ ಇಟ್ಟು ಬಂದುಬಿಟ್ಟಿದ್ರಂತೆ. ಅವಳು ಹೇಳಿದ್ರಂತೆ, ಅದು ರಿಟರ್ನ್ ಬಂದು ಹೋಗುವಂಥದ್ದೆಲ್ಲ ಚಾರ್ಜಸ್ ಎಲ್ಲ ನಾನು ಕೊಡ್ತೇನೆ, ದಯವಿಟ್ಟು ಅದು ನನಗೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳುವಾಗ ಅವಳಿಗಾಗಿ ಆ ಫ್ಲೈಟ್ ಹಿಂದೆ ಬಂದಂತೆ. ಟೇಕಪ್ ಆದ ಫ್ಲೈಟು ಹಿಂದೆ ಬಂತು. ಹಿಂದೆ ಬಂದು ಅವಳಿಗೆ ಆ ಫ್ಲೈಟ್ ಸಿಕ್ಕಿತ್ತು, ಮತ್ತು ಬ್ರದರ್ ಭಕ್ತ್ ಸಿಂಗಿಗೆ ಫ್ಲೈಟಲ್ಲಿ ಎಂಟ್ರಿ ಸಿಕ್ಕಿತ್ತು. ಹಲ್ಲೆಲೂಯಾ. ಪ್ರೀತಿಯಾದ ದೇವರ ಮಕ್ಕಳೇ, ಅಂದರೆ ದೇವರನ್ನ ಹಾವಿಧವಾಗಿ ಹತ್ತುಕೊಳ್ಳುವ, ದೇವರ ಹತ್ರ ಸಮಯ ಕಳೆಯುವುದರಲ್ಲಿ ಕೆಲಸದ ಲಾಸ್ ಕೂಡ ಆಗ್ಬೋದು ನಮಗೆ. ಅಂದರೆ ಕೆಲವು ಫ್ಲೈಟೇ ಮಿಸ್ ಆಗಿರ್ಬೋದು, ಬಟ್ ಅವರಿಗೆ ಅದು ದೊಡ್ಡ ನಷ್ಟ ಅಲ್ಲ, ಯಾಕಂದರೆ ಮಹೋನ್ನತನಾದ ದೇವರಿಗಿಂತಲೂ ಅವರಿಗೆ ಅದು ವಿಶೇಷವಾದದ್ದಲ್ಲ. ಈ ವಿಧವಾದ ಸ್ಥಿತಿಗೆ ನಾವು ಕೂಡ ಬರಬೇಕೆಂಬುದಾಗಿ ನನ್ನ ಆಶೆ. ಹಲ್ಲೆಲೂಯಾ. ಪ್ರಿಯರೇ, ಈ ವಿಧವಾಗಿ ಆಗಿ ಆತನ ಮಹಿಮೆ ಕೊಡುವಾಗ ದೇವರು ಏನು ಮಾಡ್ತಾನೆ, ಟೇಕಪ್ ಆದ ಫ್ಲೈಟ್ ಕೂಡ ಲ್ಯಾಂಡ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಜೀವನದಲ್ಲಿ ಆತನಿಗೆ ನಾವು ನಿಜವಾದ ಆರಾಧಿಕರಾಗೋಣ.
So they pray with all kinds of prayer. Prayer of worship, prayer of praise is first comes in the prayer life. Praise the Lord. ಪ್ರೇರೆ ಈ ದಿನ ನಾನು ಅನ್ಯ ಭಾಷೆಗಳ ಬಗ್ಗೆ ಮಾತನಾಡಬೇಕಂತ ಇದ್ದೆ, ಆದರೆ ಇಲ್ಲಿ ಬರುವಾಗ ಪರಿಶುದ್ಧಾತ್ಮ ದೇವರು ನನಗೆ ಕೆಲವು ಸಂಗತಿ ಹೇಳಿದ. ಈ ಸಂಗತಿಗಳನ್ನ ನಿಮಗೆ ತಿಳಿಸ್ತಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಂಬುತ್ತೇನೆ ಈ ಮಾತುಗಳು ನಿಮಗೆ ಭಾಳ ಆಶೀರ್ವಾದ ತರವಾಗಿರ್ತವೆ ಎಂಬುದಾಗಿ. ನಾವು ನಿಜವಾಗಲೂ ನಮಗೆ ಮಹತ್ ಕಾರ್ಯ ಮಾಡಲಿಲ್ಲವೇ ಆತನು? ನಿಜವಾಗಲೂ ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯವು ನಡೆದಿಲ್ಲವೇ? ನಿಜವಾಗಲೂ ಆತನು ಎಷ್ಟು ಮಹತ್, ಆತನು ನಮ್ಮ ಭಯಭಕ್ತಿಯಿಂದ ಸೇವಿಸಲಿಕ್ಕೆ ಆತನ ಯೋಗ್ಯನಲ್ಲವೇ? ಅದಕ್ಕೆ ಒಂದು ಸತಿ ಪ್ರಾರ್ಥನೆ ಬರುವಾಗ ದೇವರು ಹೇಳ್ಬೋದು, ನೀನು ಇಲ್ಲೇ ಇದ್ಬಿಡು, ಇವತ್ತು ಹೋಗ್ಬೇಡ, ಬ್ರೇಕ್ಫಾಸ್ಟ್ ಹೋಗ್ಬೇಡ, ನೀನು ಡ್ಯೂಟಿಗೆ ಹೋಗ್ಬೇಡ, ಒಂದು ಉತ್ತರ ಕೊಡಬೇಡ, ಏನಾಗ್ತದೆ ನನಗೆ ಗೊತ್ತಿಲ್ಲ, ಐ ವಿಲ್ ಸಿಟ್ ಬಿಫೋರ್ ಮೈ ಗಾಡ್. ಆ ವಿಧವಾಗಿ ಯಾರು ಮಾಡಬಲ್ಲರಂದ್ರೆ ಆತನ ಪ್ರೀತಿಯ ಮಹತ್ತನ್ನು ಅನುಭವಿಸಿದವರು. ನಾನು ಹೇಳ್ತೀನಿ, ಆಗ ನೀನು ಕಳ್ಕೊಳ್ಳುವುದಿಲ್ಲ, ಲೋಕ ಪ್ರಖ್ಯಾತಿಗೆ ಬರ್ತೀವಿ ನಾವು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಅದಕ್ಕಾಗಿ ಪ್ರೇರೆ, ದೇವರು ನಿನಗೆ ಮಾಡಿದ ಮಹತ್ ಕಾರ್ಯ ಈ ಲೋಕದಲ್ಲಿ ಯಾವುದು ಮಾಡುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ದೇವರು ನನಗೆ ನಿನಗೆ ಮಹತ್ ಕಾರ್ಯವನ್ನು ನೆನೆಸಿದರೆ ನಾವು ಬಯಸುವಂಥದ್ದು ಚಿಲ್ಲರೆ ಥರ ಇರ್ತದೆ. ಅಷ್ಟು ದೊಡ್ಡ ಮಹತ್ ಕಾರ್ಯವನ್ನು ದೇವರು ನಮಗಾಗಿ ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾನು ನಂಬುತ್ತೇನೆ ನಾವೆಲ್ಲರೂ ಪರಿಶುದ್ಧಾತ್ಮ ದೇವರು ನಮ್ಮನ್ನೆಲ್ಲರನ್ನು ನಮ್ಮ ದೇವರಾದ ಕರ್ತನಿಗೆ ನಮ್ಮನ್ನು ನಾವು ಈಗ ನಿಜವಾದ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಳ್ತಾ ಆತನ ನಿಜವಾದ ಆರಾಧಿಕರಾಗಿ ಮಾರ್ಪಡಿಸ್ತಾ ನಾವು ಕೂಡ ಭಾನುವಾರ ಸೇರಿ ಬಂದಾಗ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗ ಇಂಥ ಅನುಭವಗಳಿಂದ ನಮ್ಮನ್ನು ತುಂಬಿಸಿ ನಡೆಸಲೆಂಬುದಾಗಿ ನಾನು ಬಯಸ್ತೇನೆ. ಬೈಬಲ್ ವಾಕ್ಯ ಹೇಳ್ತದೆ, ನೀತಿಗಾಗಿ ಹಸಿದು ಬಾಯಾರಿದವರು ಧನ್ಯರು, ಅವರು ತೃಪ್ತರಾಗುವ. ಈ ದಿನ ಪ್ರಾರ್ಥನೆ ಮಾಡಿ, ಸ್ವಾಮಿ ನಿನ್ನತ್ರ ಸಿಗುವ ಅನುಭವಕ್ಕಿಂತಲೂ ನನಗೆ ಹಣ ಐಶ್ವರ್ಯ ಯಾವುದು ವಿಶೇಷವಲ್ಲಯ್ಯ, ನನಗೆ ಇಂಥ ಅನುಭವ ಕೊಡು. ನಾನು ಹೇಳ್ತೀನಿ, ಇಂಥ ಅನುಭವಗಳಿಗಾಗಿ ನೀನು ಎಷ್ಟು ಕೋಟಿ ಕೊಟ್ಟರೆ ಸಿಗಬಹುದು? ಸಿಗೋದಿಲ್ಲ. ಅದಕ್ಕೆ ಇಂಥ ನಿಜವಾದ ಅನುಭವದಿಂದ ಸಜ್ಜೀವಾದ ದೇವರಿಗೆ ನಮ್ಮ ಜೀವಿತಗಳನ್ನೇ ಆರಾಧನವಾಗಿ ಸಮರ್ಪಿಸಿ ಪ್ರೇರೆ ಆತನ ಮಹಿಮೆಗಾಗಿ ಲೋಕದಲ್ಲಿ ಬ್ರತುಕೋರು ನಾವಾಗಿರೋಣ. ದೇವರು ತನ್ನ ಮಾತುಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಕುರಾಬಾ ಸಿಖಾಲ ತೋರಿ ಧಾರಾಳ ಲ ಬಾಬಾ ಬಾಬಾ ಓಡಿ ರಾಬಾ ತೋರ ಶತರಾಳ ಲ ಬಾಲಾ ಬಾಬಾ ರೀ ಕುಂದ್ರಬೋ ತೀರಿ ಧಾರಾಳ ಲಬಾ. ಸ್ವಾಮಿ ಮತ್ತೊಂದು ಸಾತೆ ಈ ದಿನ ಸ್ವಾಮಿ ಏನು ಮಾತಾಡಬಹುದು ನಾನು ಎಂಬುದಾಗಿ ಇಲ್ಲಿ ನಿಂತುಕೊಂಡಾಗ ನೀನು ಮಾತನಾಡಿದ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಹೃದಯಗಳನ್ನು ಕೃತಜ್ಞತೆಯಿಂದ ತುಂಬಿಸಿಬಿಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನಾವು ಕೂಡ ಬಯಸ್ತೇವೆ, ನಾವು ಕೂಡ ಆ ವಿಧವಾಗಿ ಸಂಪೂರ್ಣವಾಗಿ ನಿನಗೆ ಸಮರ್ಪಣೆಯಾಗಿ ಬಿಡುವಂತೆ, ನಿನ್ನ ವಶದಲ್ಲಿ ನಾವು ಬ್ರತಕುವಂತೆ ಸಹಾಯ ಮಾಡು. ಪರಿಶುದ್ಧಾತ್ಮನೇ, ನಿನ್ನಮ್ಮ ನಡೆಸಿದ ವಿಧಾನಕ್ಕಾಗಿ ಸ್ತೋತ್ರ ಮಾಡ್ತಾ ಕರ್ತನೆ, ಕೇಳ್ತಿರುವ ತಮ್ಮ ಪ್ರಿಯನೆಲ್ಲರನ್ನು ಮುಟ್ಟಬೇಕೆಂಬುದಾಗಿ ಪ್ರಾರ್ಥಿಸ್ತಾ, ಅನೇಕರಿಗೆ ನಿನ್ನ ಪ್ರೀತಿ ಪ್ರಕಟವಾಗಬೇಕೆಂಬುದಾಗಿ, ನಮಗೂ ಪ್ರಕಟವಾಗಬೇಕೆಂಬುದಾಗಿ ಕೇಳಿಕೊಳ್ತಾ ಪ್ರಾರ್ಥನೆ ಯಾವುದೋ ಭಯದಿಂದ ಮಾಡದೆ, ಪ್ರಾರ್ಥನೆ ಅಂದರೆ ಆನಂದದಿಂದ ಓಡಿ ಬರುವ ಹಾಗೆ ನಮ್ಮ ಜೀವಿತ ಇರುವಂತೆ ಸಹಾಯ ಮಾಡು. ಸೋಸಿದ ಸಿಹಿ ಜೇನುತುಪ್ಪಕ್ಕಿಂತಲೂ ಅದು ಶ್ರೇಷ್ಠವಾದದ್ದು ಕರ್ತನೆ. ಆ ವಿಧವಾಗಿ ಕರ್ತನೆ ಪುಟಕ್ಕೆ ಹಾಕಿರುವ ಬಂಗಾರಕ್ಕಿಂತಲೂ ಶ್ರೇಷ್ಠವಾದದ್ದು ಎಂಬುದಾಗಿ ನಾವು ಅನುಭವಿಸುವಂತೆ ಸಹಾಯ ಮಾಡು. ನಿನಗೆ ಘನ ಮಾನ ಮಹಿಮೆಯನ್ನು ಸಮರ್ಪಿಸ್ತಾ ಕರ್ತನೆ, ಈ ದಿನ ನೀನು ಮಾತನಾಡುವ ನಿನ್ನ ಮಾತುಗಳಿಗಾಗಿ ಒಂದನ್ನು ತಿಳಿಸ್ತಾ ಯೇಶುವಿನ ನಾಮದಲ್ಲಿ ಬೇಡಿದ್ದೇನೆ ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಾಲೆಲೂಯಾ.